ನಿಸೈಟಿನ್ಗೆ ಸ್ವಾಗತ. ನಾನು ಶ್ರುತಿರಾಜ್. ಸೂರ್ಯ ಯಾನಕ್ಕೆ ಸಜ್ಜಾಗಿದೆ ಇಸ್ರೋ. ಹೇಗಿರಲಿದೆ ಸೂರ್ಯನ ಅಧ್ಯಯನ? ಆದಿತ್ಯ ಎಲ್1 ಕಾರ್ಯಾಚರಣೆ ಹೇಗಿರುತ್ತೆ? ಇದೇ ಕ್ಷಣದ ಸ್ಪೆಷಲ್ ಇಸ್ರೋ ಸೂರ್ಯ ಶಿಕಾರಿ. ಚಂದ್ರಯಾನ ಆಯಿತು, ಸಕ್ಸಸ್ ಆಯಿತು. ಅದಾದ ಮೇಲೆ ಇದೀಗ ಇಸ್ರೋ ಸೂರ್ಯ ಶಿಕಾರಿಯನ್ನು ಶುರು ಮಾಡಿದೆ. ಇವತ್ತು ಆದಿತ್ಯ ಎಲ್1 ನೌಕೆಯ ಉಡ್ಡಯನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಶ್ರೀಹರಿಕೋಟಾದಿಂದ ಇವತ್ತು ಬೆಳಗ್ಗೆ 11:50 ಕ್ಕೆ ಉಡ್ಡಯನ ಆಗುತ್ತೆ. ಇಡೀ ಭಾರತೀಯರು ಇದನ್ನ ಕೂಡ ಎದುರು ನೋಡ್ತಾ ಇದ್ದಾರೆ. ಏನು ಈಗಾಗಲೇ ಚಂದ್ರಯಾನ 3 ಸಕ್ಸಸ್ ಆದ ನಂತರದಲ್ಲಿ ಇಸ್ರೋ ಇದೀಗ ಸೂರ್ಯ ಶಿಕಾರಿಯನ್ನು ನಡೆಸಲಿಕ್ಕೆ ಅಂತ ಹೇಳಿ ಪ್ಲಾನ್ ಮಾಡ್ಕೊಳ್ತಾ ಇದೆ. ಶ್ರೀಹರಿಕೋಟಾದಿಂದ ಇವತ್ತು 11:50 ಕ್ಕೆ ಉಡಾವಣೆ ಆಗುತ್ತೆ. ಭಾರತ ಕೈಗೊಳ್ಳತಾ ಇರುವಂತಹ ಮೊದಲ ಸೂರ್ಯಯಾನ ಇದು. 125 ದಿನಗಳ ಬಳಿಕ ಎಲ್1 ಗೆ ತಲುಪುತ್ತೆ ಆದಿತ್ಯ. ಸೋ 7 ಪೇಲೋಡ್ ಗಳನ್ನು ಹೊತ್ತು ಸಾಗುತ್ತೆ ಈ ನೌಕೆ. ಸೂರ್ಯನ ಮೇಲಿನ ಗುರುತ್ವಾಕರ್ಷಣೆ, ತಾಪಮಾನ, ಸೂರ್ಯನ ಮೇಲ್ಮೈನಲ್ಲಾಗುವಂತಹ ಬದಲಾವಣೆಗಳ ವಿಚಾರ, ಜೊತೆಗೆ ಮಾರ್ಗಗಳು, ಹೀಗೆ ಸೂರ್ಯನ ಬಗ್ಗೆ ಆದಿತ್ಯ ಎಲ್1 ಅಧ್ಯಯನವನ್ನು ನಡೆಸುತ್ತೆ. ಬರೋಬ್ಬರಿ 5 ವರ್ಷಗಳ ಕಾಲ ಅಧ್ಯಯನವನ್ನು ನಡೆಸುವಂತಹ ಚಾಕಚಕ್ಯತೆಯನ್ನ ಎಲ್1 ಆದಿತ್ಯ ಎಲ್1 ಹೊಂದಿದ್ದಾನೆ. ಹಾಗಾಗಿ ಸೂರ್ಯನತ್ತ ಜಿಗಿಯೋದಕ್ಕೆ ಆದಿತ್ಯ ಸಜ್ಜಾಗಿದ್ದಾನೆ. ಸಾಕಷ್ಟು ರೀತಿಯಾದಂತಹ ಕ್ಯೂರಿಯಾಸಿಟಿ ಇದೆ ಇಸ್ರೋ ಸೂರ್ಯ ಶಿಖಾರಿಗೆ. ಸಾಕಷ್ಟು ರೀತಿಯಾದಂತಹ ತಯಾರಿಗಳನ್ನು ಮಾಡ್ಕೊಳ್ತಾ ಇದೆ. ಭಾರತ ಕೈಗೊಳ್ತಾ ಇರುವಂತಹ ಮೊದಲ ಸೂರ್ಯಯಾನ ಇದು. ಚಂದ್ರಯಾನ ಆದ ಮೇಲೆ ಸೂರ್ಯ ಶಿಖಾರಿಗೆ ಇಸ್ರೋ ವಿಜ್ಞಾನಿಗಳು ಮುಂದಾಗಿರೋದು. ಸೂರ್ಯ ಶಿಖಾರಿಗೆ ಇವತ್ತು ಕೌಂಟ್ ಡೌನ್ ಈಗ ಆಲ್ರೆಡಿ ಶುರುವಾಗಿದೆ. ಇನ್ನು ಸೂರ್ಯಯಾನ ವೀಕ್ಷಣೆಗೆ ನೆಹರು ತಾರಾಲಯದಲ್ಲಿ ವಿಶೇಷ ವ್ಯವಸ್ಥೆಯನ್ನ ಮಾಡಲಾಗಿದೆ. ಚಂದ್ರಯಾನ 3 ಸಂದರ್ಭದಲ್ಲೂ ಅಷ್ಟೇ. ಆ ಕೊನೆಯ ಮೊಮೆಂಟ್ನ ಎಲ್ಲ ದೃಶ್ಯಗಳನ್ನ ಕೂಡ ಎಲ್ಇಡಿ ಪರದೆಯ ಮೂಲಕ ಕಳೆದ ಬಾರಿ ಕೂಡ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರು ಚಂದ್ರಯಾನ 3 ನಲ್ಲಿ. ಇದೀಗ ಸೂರ್ಯ ಶಿಖಾರಿಯಲ್ಲೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಬೆಳಗ್ಗೆ 11 ಗಂಟೆಯ ಬಳಿಕ ಆದಿತ್ಯ ಎಲ್1 ಉಡಾವಣೆಯ ನೇರ ಪ್ರಸಾರವನ್ನ ಬೃಹತ್ ಎಲ್ಇಡಿ ಪರದೆಗಳ ಮೂಲಕ ವೀಕ್ಷಣೆಯನ್ನ ಸಾರ್ವಜನಿಕರಿಗೆ ವೀಕ್ಷಣೆಗೆ ಅನುಕೂಲ ಆಗಲಿ ಅಂತ ಹೇಳಿ ವ್ಯವಸ್ಥೆಯನ್ನು ಕೂಡ ನೆಹರು ತಾರಾಲಯದಿಂದ ಮಾಡಲಾಗಿದೆ. ನುರಿತ ವಿಜ್ಞಾನಿಗಳಿಂದ ಕನ್ನಡದಲ್ಲಿ ವಿವರಣೆ ನೀಡುವಂತಹ ವ್ಯವಸ್ಥೆ ಕೂಡ ಆಗಿದೆ. ಜವಾಹರಲಾಲ್ ನೆಹರು ತಾರಾಲಯ ನಿರ್ದೇಶಕ ಪ್ರಮೋದ್ ಗಲಗಲಿ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಆದಿತ್ಯ ಎಲ್1 ವಿಶೇಷತೆ ಏನು? ಹೇಗಿರುತ್ತೆ ಪ್ರಯಾಣ? ಇತರೆ ಗ್ರಹ ಉಪಗ್ರಹಗಳಿಗಿಂತ ಆದಿತ್ಯ ಉಡಾವಣೆ ಸುಲಭನಾ? ನ್ಯೂಸ್ 18 ಗೆ ಇಸ್ರೋ ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ದಾರುಕೇಶ್ ಅವರು ವಿವರಣೆ ಕೂಡ ಕೊಟ್ಟಿದ್ದಾರೆ. ನೋಡಿ, ಸೂರ್ಯಾಯನ ವೀಕ್ಷಣೆಗೆ ನೆಹರು ತಾರಾಲಯದಲ್ಲಿ ಎಲ್ಲ ವ್ಯವಸ್ಥೆಗಳು ಕೂಡ ಒಂದು ಕಡೆಗೆ ಆಗಿದೆ. ಸೂರ್ಯ ಶಿಖಾರಿಗೆ ಕೌಂಟ್ ಡೌನ್ ಶುರುವಾಗಿದೆ. ಬೆಳಗ್ಗೆ 11 ಗಂಟೆ ಬಳಿಕ ಆದಿತ್ಯ ಎಲ್1 ಉಡಾವಣೆಯ ನೇರ ಪ್ರಸಾರವನ್ನು ಕೂಡ ಮಾಡಲಿಕ್ಕೆ ಅವರೆಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಜೊತೆಗೆ ಈ ಆದಿತ್ಯ ಎಲ್1ನ ಸ್ಪೆಷಾಲಿಟಿ ಏನು, ಹೇಗಿರುತ್ತೆ ಈ ಆದಿತ್ಯನ ಪ್ರಯಾಣ, ಜೊತೆಗೆ ಇತರೆ ಗ್ರಹ ಬೇರೆ ಉಪಗ್ರಹಗಳಿಗಿಂತ ಆದಿತ್ಯ ಉಡಾವಣೆ ಸುಲಭನ ಹಾಗಾದ್ರೆ, ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ಗೆ ಇಸ್ರೋ ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ದಾರುಕೇಶ್ ಅವರು ಕಂಪ್ಲೀಟ್ ಆಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಚಂದ್ರಯಾನ 3 ಸಕ್ಸಸ್ ಹಿನ್ನೆಲೆಯಲ್ಲಿ ಈಗ ಸೂರ್ಯಯಾನ ಯಶಸ್ವಿಗೊಳಿಸಲಿಕ್ಕೆ ಇಸ್ರೋ ಮುಂದಾಗ್ತಾ ಇದೆ. ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಇಸ್ರೋದ ಹಿರಿಯ ವಿಜ್ಞಾನಿ ಸಂವಹನ ವಿಭಾಗದ ಡಾಕ್ಟರ್ BHM ದಾರುಕೇಶ್ ನಮ್ಮ ಜೊತೆಗಿದ್ದಾರೆ. ಸರ್, ಈ ಸೂರ್ಯಯಾನದ ಬಗ್ಗೆ ಏನು ಹೇಳ್ತೀರಾ ಸರ್? ಸೂರ್ಯ ನಮ್ಮ ಎಲ್ಲ ಹಲವು ನಾಗರಿಕತೆಗಳಿಗೆ ತೆಗೆದುಕೊಂಡ್ರೆ ಆರಾಧ್ಯ ದೈವ. ಸೂರ್ಯನ ಮಹತ್ವ ನಮಗೆ ಅರ್ಥ ಆಗಬೇಕಂದ್ರೆ ನೀವು ಒಂದು 2 ದಿವಸ ಕತ್ತಲಲ್ಲಿ ಕಳೆದರೆ ಸೂರ್ಯನ ಮಹತ್ವ ಅರ್ಥ ಆಗುತ್ತೆ. ಆದರೆ ಸ್ವಾರಸ್ಯ ಅಂದರೆ ಸೂರ್ಯ ನಮಗಿನ್ನೂ ಹೆಚ್ಚು ಅರ್ಥ ಆಗಿಲ್ಲ. ಈ ಕಾರಣದಿಂದ ಹೆಚ್ಚು ಹೆಚ್ಚು ತಿಳ್ಕೋಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ ಚಂದ್ರಯಾನದ ನಂತರ ನಮ್ಮ ಕ್ರಮಪಟ್ಟಿಯಲ್ಲಿ ಇದ್ದ ಹಾಗೆ ನಾವೀಗ ಆದಿತ್ಯ ಎಲ್1 ಕಡೆಗೆ ಹೋಗ್ತಾ ಇದ್ದೀವಿ. 15 ಲಕ್ಷ ಕಿಲೋಮೀಟರ್ ಕ್ರಮಿಸುತ್ತೆ ಅಂತ ಹೇಳ್ತದೆ, ಹೇಗೆ ಸರ್? ಆಮೇಲೆ ಒಂದು L1 ಬಿಂದು ಅಂದರೆ ಏನು ಸರ್? ಓಕೆ, 2 ಕಾಯಗಳು ಅಥವಾ 2ಕ್ಕಿಂತ ಹೆಚ್ಚು ಇದ್ರೂ ಆಕಾಶ ಕಾಯಗಳು ಇದ್ದಾಗ ವಿಶ್ವದಲ್ಲಿ ಪ್ರತಿಯೊಂದು ಆಕಾಶಕಾಯವು ಇನ್ನೊಂದು ಆಕಾಶಕಾಯವನ್ನು ಗುರುತ್ವಾಕರ್ಷಣೆಗೆ ಒಳಪಡಿಸುತ್ತೆ. ನಾನು ಹೆಚ್ಚು ಚೆನ್ನಾಗಿ ಹೇಳ್ತೀನಿ ಅನ್ನೋದು ನಾನು ಬಲವಾಗಿದ್ದೀನಿ, ನೀವು ಎಷ್ಟು ಹತ್ತಿರದಲ್ಲಿದ್ದೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎರಡನೇದು, ನಮಗೆ ವಿಕಿರಣಗಳು ಆಲ್ಫಾ, ಬೀಟಾ, ಗ್ಯಾಮಾ, ಎಕ್ಸ್ರೇಸ್ ಇವೆಲ್ಲ ಸೂರ್ಯ ಒಂದು ದೊಡ್ಡ ಒಂದು ಆಗರ, ಅದು ನಮಗೆ ಕಳಿಸ್ತಾನೇ ಇದೆ. ನಾವು ನಮಗೆ ಭೂಮಿಗೆ ಬರೋಷ್ಟೊತ್ತಿಗೆ ಭೂಮಿಗೆ ಕಾಂತತೆ ಇರೋದರಿಂದ ಅವೆಲ್ಲವೂ ಅದರ ಕಾಂತೀಯ ಪ್ರಭಾವಕ್ಕೊಳಗಾಗಿ ನಾವು ಅದನ್ನು ಏನು ಅರ್ಥ ಮಾಡ್ಕೊಳ್ತೀವಿ, ಅದು ನಿಜ ಇರದೇ ಇರಬಹುದು. ಭೂಕಾಂತತೆಯನ್ನು ದಾಟಿ ಹೋಗಿ ನಾವು ಅಲ್ಲೇ ಹೋಗುವಾಗ ಅಲ್ಲೇ ನಾವು ಅವ್ರನ್ನ ಮೀಟ್ ಮಾಡಿ ಮಾತಾಡಿಸಿದ್ರೆ ಅವು ನಮಗೆ ಹೆಚ್ಚು ಅರ್ಥ ಆಗ್ತವೆ. ಈ ಕಾರಣದಿಂದಾಗಿ ನಾವು ಭೂಮಿಯಿಂದ ಹೊರಗೆ ಹೋಗಿ ಆ ಕೇಂದ್ರವನ್ನು ಆರಿಸ್ಕೊಂಡು ಅಲ್ಲಿ ಅಧ್ಯಯನದ ವಸ್ತುಗಳನ್ನು ಇರಿಸುವಂಥದ್ದು. ಅಲ್ಲಿ ಏನೇನಿದೆ, ಅದು ಕೊರೋನಾವನ್ನು ಅಧ್ಯಯನ ಮಾಡುತ್ತೆ,
ಒಂದು ಅಕಲ್ಟ್ ಗ್ರಹಣ ಸಂಪೂರ್ಣ ಸೂರ್ಯಗ್ರಹಣ ಆದಾಗ ಚಂದ್ರನ ಬದಲ ಚಂದ್ರ ಬರೋ ಥರ ಒಂದು ಫಲಕವನ್ನು ಇರಿಸಿದರೆ ಕೊರೋನವನ್ನು ನಾನು ನೋಡಬಹುದು, ವಿಸಿಬಲ್ ಸ್ಪೆಕ್ಟ್ರಮ್ ನೋಡ್ಬೋದು. 200-400 ನ್ಯಾನೋಮೀಟರ್ ಅವಧಿಯಲ್ಲಿ, ಅಂದರೆ ಅಲ್ಟ್ರಾ ವಯೊಲೆಟ್ ಲೈಟ್ನಲ್ಲಿ ಇದುವರೆಗೂ ನಾವು ಸೂರ್ಯನನ್ನು ನೋಡೇ ಇಲ್ಲ. ಆಮೇಲೆ ಆ ಕಿರಣಗಳನ್ನು, ಆ ಆಲ್ಫಾ ಕಣಗಳು, ಬೀಟಾ ಕಣಗಳು, ಅವುಗಳನ್ನು ಅಲ್ಲೇ ಹೋಗಿ ಮೆಜರ್ ಮಾಡಿಲ್ಲ. ಇವೆಲ್ಲ ಇಂಥ ಉಪಕರಣಗಳನ್ನು ನಾವು ತಗೊಂಡು ಹೋಗ್ತಾ ಇದ್ದೀವಿ. ಇದು ಚಂದ್ರನ ಮೇಲೆ ಇಳಿದಷ್ಟು ರೋಚಕತೆ ಇಲ್ಲದೆ ಇರಬಹುದು, ಆದರೆ ಇಲ್ಲಿಂದ ಹೊರಟ ಮೇಲೆ 15 ಲಕ್ಷ ಕಿಲೋಮೀಟರ್ ದೂರಕ್ಕೆ ಹೋಗಿ ಅದರಿಂದ ಮುಂದಕ್ಕೆ ಹೋಗ್ದಂಗೆ ಸುಮಾರು ಅದನ್ನು ಕೇಂದ್ರವಾಗಿರಿಸಿಕೊಂಡು 6 ಲಕ್ಷ ಕಿಲೋಮೀಟರ್ ಪರಿಧಿಯನ್ನು ನಾವು ಸುತ್ತಂಗೆ ಮಾಡೋದಿದೆಯಲ್ಲ, ಅದು ಮಿಷನ್ ಮಟ್ಟಿಗೆ, ಅಂದರೆ ಯಾನದ ಮಟ್ಟಿಗೆ ಅದೊಂದು ಸವಾಲು. ಓಕೆ, ಥ್ಯಾಂಕ್ ಯು. ಸೊ ಇದು ಡಾಕ್ಟರ್ BHM ದಾರ್ಕೇಶ್ ಅವರ ಮಾತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸರ ಜೊತೆ ಶರಣು ಹಂಪಿ, News 18. ಇಸ್ರೋದ ಸೂರ್ಯಯಾನಕ್ಕೆ ವಿಜ್ಞಾನಿ AP ಭಟ್ ಅವರು ಶುಭ ಕೋರಿದ್ದಾರೆ. ಸೂರ್ಯನ ಅಧ್ಯಯನ ಬಹಳ ಕಷ್ಟ, ಯಾರು ಕೂಡ ಮಾಡಿಲ್ಲ. ಸೂರ್ಯನಲ್ಲಿ ಕಪ್ಪು ಚುಕ್ಕೆ ಯಾಕಿದೆ ಅನ್ನೋದೊಂದು ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಅಧ್ಯಯನ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಇಸ್ರೋದ ಸೂರ್ಯಯಾನಕ್ಕೆ ವಿಜ್ಞಾನಿ AP ಭಟ್ ಅವರು ಶುಭ ಕೋರಿದ್ದಾರೆ. ಸೂರ್ಯನ ಹೊರಮೈ ಉಷ್ಣಾಂಶ 6,000 ಡಿಗ್ರಿ ಇದೆ, ಒಳಮೈನ ಉಷ್ಣತೆ 15 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಇದೆ. ನಮ್ಮ ಇಸ್ರೋ ಅದ್ಭುತ ಸಾಹಸ ಮಾಡ್ತಾ ಇದೆ, ಇದು ಚಂದ್ರಯಾನಕ್ಕಿಂತಲೂ ಕೂಡ ಅದ್ಭುತ ಅಂತ AP ಭಟ್ ಅವರು ಹೇಳಿದ್ದಾರೆ. ಇದೊಂದು ಒಂದು ಭಾರತೀಯ ವಿಜ್ಞಾನದಲ್ಲಿ ಮೈಲಿಗಲ್ಲು. ಏನಂದ್ರೆ ನಾವು 36,000 ಕಿಲೋಮೀಟರ್ ಎತ್ತರದವರೆಗೆ ಹರಿಸಿದ್ದೇವೆ ನಮ್ಮ ಕೃತಕ ಉಪಗ್ರಹ, ಅಲ್ಲಿಂದ ದೂಡಿ ಬಿಡೋದು. ಈ ಚಂದ್ರಯಾನದಲ್ಲಿ ಹಾಗೆ ನಾವು ನಮ್ಮ ರಾಕೆಟ್ ಅನ್ನು ಅದಕ್ಕಿಂತ ಎತ್ತರಕೊಂಡು ಹೋಗುವುದಿಲ್ಲ. ಇದರಲ್ಲೂ ಹಾಗೆ ಚಂದ್ರಯಾನದಲ್ಲಿ ಇಲ್ಲಿಂದ ಚಂದ್ರನವರೆಗೆ 384,000 ಕಿಲೋಮೀಟರ್ವರೆಗೂ ನಾವು ಕಳಿಸಿದ್ದೇವಲ್ಲ ನಮ್ಮ ರೋವರ್ನ, ಅದೇ ಪ್ರೊಸೆಸ್ ಅಲ್ಲಿ ನಾಡಿದ್ದು ನಾವು ಅದಕ್ಕೆ 4 ಪಟ್ಟು ಹೆಚ್ಚು, 15 ಲಕ್ಷ ಕಿಲೋಮೀಟರ್ ದೂರದಲ್ಲಿ. ಇದು ಹೇಗೆ ಅಂದ್ರೆ ಸೂರ್ಯ ಮತ್ತು ಭೂಮಿ ನಡುವೆ ಒಂದು ಒಳ್ಳೆ ಜಾಗ ಉಂಟು. ಒಳ್ಳೆ ಜಾಗ ಅಂದ್ರೆ ಎರಡು ಸೂರ್ಯನ ಮತ್ತು ಭೂಮಿಯ ಗುರುತ್ವದ ಬ್ಯಾಲೆನ್ಸ್ ಆಗಿ ಒಂದು ಒಂದು ರೀಜನ್ ಇದೆ, ಒಂದು ಜಾಗ. ಈ ಆ ಜಾಗದಲ್ಲಿ ಕೃತಕ ಉಪಗ್ರಹ ಇಟ್ಟರೆ ಅದು ಸೇಫ್, ಅದು ಸೇಫ್ ಸೇಫ್ ಅಂದ್ರೆ ಅದಕ್ಕೆ ಅದು ಆರಾಮದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬಹುದು, ಅದು ಆರಾಮದಲ್ಲಿ ಅಲ್ಲೇ ತಿರುಗ್ತಾ ಇರುತ್ತೆ ಒಂದು ಜಾಗದಲ್ಲಿ. ಅದಕ್ಕೆ ನಾವು L1 ಪೊಸಿಷನ್ ಅಂತ ಹೇಳ್ತೇವೆ. ಸೂರ್ಯ ಮತ್ತು ಭೂಮಿಯ ನಡುವೆ 15 ಲಕ್ಷ ಕಿಲೋಮೀಟರ್ ದೂರದಲ್ಲಿ ಈ ಜಾಗ ಇದೆ. ಈ ಜಾಗದಲ್ಲಿ ಕೃತಕ ಉಪಗ್ರಹ ನಿಲ್ಲಿಸಿಬಿಟ್ಟು ಅದಲ್ಲೇ ತಿರುಗ್ತಾ ಸೂರ್ಯನ ನೇರ ಅಧ್ಯಯನ ಮಾಡುವಂತದ್ದು, ಆದಿತ್ಯನ ಅಧ್ಯಯನ. ಸೂರ್ಯನ ಅಧ್ಯಯನ ಯಾರು ಮಾಡಿಲ್ಲ, ಸೂರ್ಯನ ಅಧ್ಯಯನ ಮಾಡೋದು ತುಂಬಾ ಕಷ್ಟ, ಯಾಕಂದ್ರೆ ಸೂರ್ಯನ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಇವತ್ತು ಸೂರ್ಯ ಹೇಗಿದ್ದಾನೆ, ಸೂರ್ಯನ ಏನು ಕಲೆಗಳು, ಗೆಲೀಲಿಯೋ ನೋಡಿದ್ದು 1600 ವರ್ಷದಲ್ಲಿ, ಅಲ್ಲಿಂದ ಸೂರ್ಯನ ಕಲೆಗಳು ಅಂದ್ರೆ ಏನು, ಅಲ್ಲಿ ಕಪ್ಪು ಚುಕ್ಕಿ ಯಾಕೆ, ಆ ಕಪ್ಪು ಚುಕ್ಕಿ ಅಕ್ಕ ಪಕ್ಕದಲ್ಲಿ ಇರುತ್ತೆ ಸೂರ್ಯನಲ್ಲಿ, ಇದೇನು ಅಂತ ಇತ್ತೀಚಿನ ನಮ್ಮ ಬೆಂಗಳೂರಿನ IIA ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋನಮಿ ಆಸ್ಟ್ರೋಫಿಸಿಕ್ಸ್ ಅವರಿಗೆ ಅದು ಗೊತ್ತಾಗ್ತು ಉಂಟು. ಅದು ಅಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಊಸ್ ಔಟ್ ಆಗುದನ್ನು ಕಿತ್ತು ಹಾರುದು, ಅದು ಹಾರಿ ಅಲ್ಲಲ್ಲೇ ಹಾರಿ ಬೀಳುದು ಅಲ್ಲಲ್ಲಿ. ಈ ಸೂರ್ಯನ ಆ ಕಾಂತೀಯ ಧ್ರುವ, ಕಾಂತೀಯ ಕ್ಷೇತ್ರ ಇದೆಯಲ್ಲ, ಅದು ಭೂಮಿಯ ಕಾಂತೀಯ ಕ್ಷೇತ್ರ ಹಾಗಲ್ಲ, ಭೂಮಿಯ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯಲ್ಲ ಭೂಮಿ ಸುತ್ತಲು, ನಾರ್ತ್ ಇನ್ ಸೌತ್ ಇರುವಂತದ್ದು, ತುಂಬಾ ಸಿಂಪಲ್ ಅಂತ ಹೇಳ್ತಾರೆ. ಸನ್ನಿದು ಕಾಂಪ್ಲೆಕ್ಸ್ ಅಂತ ಸೈಂಟಿಸ್ಟ್, ಇಟ್ಸ್ ವೆರಿ ಕಾಂಪ್ಲೆಕ್ಸ್ ಅಂತ ಹೇಳಿದ್ರೆ ಆ ಸೂರ್ಯನ ಕಲೆಗಳು 11 ವರ್ಷಕ್ಕೊಮ್ಮೆ, 1 ವರ್ಷ ಇಲ್ಲವೇ ಇಲ್ಲ, ಅದಕ್ಕೆ 11 ವರ್ಷದ ಸೈಕಲ್ ಅಂತ ಹೇಳಿದ್ರು. ಆ 1 ವರ್ಷ ಇಲ್ಲ ಯಾಕೆ ಅಂತ ಕೇಳಿದ್ರೆ ಈ ಧ್ರುವದ ಉಲ್ಟ ಆಗುದಂತೆ, ಅದರಲ್ಲಿ ಸೂರ್ಯನಲ್ಲಿ ನಾರ್ತ್ ಸೌತ್ ಇದು, ಸೌತ್ ನಾರ್ತ್ ಆಗುವಂಥದ್ದು. ಹಾಗೆ ಸರ್ಫೇಸ್ ಮೇಲೆ ಆ ಎಂತ ಸೂರ್ಯ ಅಂದ್ರೆ ಅದೊಂದು ಪ್ಲಾಸ್ಮದ ದೊಡ್ಡ ಕುಲುಮೆ, 13 ಲಕ್ಷ ಭೂಮಿಗಳನ್ನು ತುಂಬಿಸಬಹುದು ಸೂರ್ಯನ ಹೊಟ್ಟೆ ಒಳಗಡೆ. ಅವನು ನಮ್ಮಿಂದ ಎಷ್ಟಪ್ಪ 15 ಕೋಟಿ ಕಿಲೋಮೀಟರ್ ದೂರದಲ್ಲಿ ಇದ್ರು, ಅವನಿಂದ ಬಿಡುಗಡೆ ಆಗುವಂತಹ ವಿದ್ಯುತ್ ಕಾಂತಿ ಅಲೆಗಳು, ರೇಡಿಯೋ ಅಲೆಗಳನ್ನು ಹಿಡಿದು ಘಾಮ ಅಲೆಗಳ ಒಳಗೆ ಅವ ಚಿಮ್ಮಿಸುವುದು, ಕತ್ತಲೆ 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 ಚಿಮ್ಮಿಸುವುದು, ಪ್ರಾಮಿನೆನ್ಸಸ್ ಅಂತ ಹೇಳ್ತೇವೆ ನಾವು. ಸೂರ್ಯನ ಜ್ವಾಲೆಗಳು 50,000 ಕಿಲೋಮೀಟರ್ ಎತ್ತರ ಹಾರಿ ಬೀಳುವಂಥದ್ದು, ಈ ಅದ್ಭುತ. ನಾವು ಕೊರೋನಲ್ ಮಾಸ್ ಇಜೆಕ್ಷನ್ ಅಂತ ಹೇಳ್ತೇವೆ, ಚಾರ್ಜ್ಡ್ ಪಾರ್ಟಿಕಲ್ಸ್, ಪ್ರೋಟಾನ್ಸ್ ಮತ್ತು ಎಲೆಕ್ಟ್ರಾನ್ಸ್ ಕಣಗಳನ್ನು ತೆಗೆದು ದಶದೇಶಕ್ಕೆ ಚಿಮ್ಮಿಸುವುದು. ಅವನು ಯಾಕಾಗುತ್ತೆ ಗೊತ್ತಿಲ್ಲ, ಸೂರ್ಯ ಯಾಕೆ ಹೀಗೆ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಆದರೂ ಅಲ್ಲಿ ಹೈಡ್ರೋಜನ್ ಹೈಡ್ರೋಜನ್ ಹೀಲಿಯಂ ಆದರೂ ಅದು ಕುದಿಯುವ ಪ್ಲಾಸ್ಮಾ, ಅದ್ಭುತವಾದಂತಹ ಕುದಿಯುವ ಪ್ಲಾಸ್ಮಾ. ಹೊರಮೈ ಉಷ್ಣತೆ 6,000 ಆದರೂ ಒಳಮೈಯಲ್ಲಿ 15 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್, 15 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಅಷ್ಟು ಕುದಿಯುವಂತಹ ಈ ಪ್ಲಾಸ್ಮಾದಲ್ಲಿ ಏನೇನು ನಡೀತಾ ಇದೆ ಅಂತ ನೇರ ನೋಡ್ಲಿಕ್ಕೆ ಇಲ್ಲ. ಇದ್ರೆ ಈ ರೀತಿ ಸ್ಟಡಿ ಮಾಡ್ಬೇಕಾದ್ರೆ ನಾವು ಗ್ರಹಣ ಕಾಲದಲ್ಲೇ ನೋಡ್ಕೋಬೇಕಾಗತ್ತೆ, ಇದಾಗಲ್ಲ. ಈಗ ಅಲ್ಲಿ ಇತ್ತು ಅಲ್ಲಿ ಇದೆಲ್ಲ ಅಧ್ಯಯನದೊಟ್ಟಿಗೆ ನನಗೆ ಆ ಸ್ಥಳವನ್ನು ಹೇಳೋದು, ನಿಮ್ಮ ರಾಜರ ಅರಮನೆಯ ಕೋಟೆ ಇರ್ತದಲ್ಲ,
ಕೋಟೆ ಬಾಗಿಲಲ್ಲಿ ಒಂದು ದ್ವಾರದಲ್ಲಿ ಒಬ್ಬ ಕಾಯ್ತಾ ಇರ್ತಾನೆ, ಇದು ಕಾವಲುಗಾರ ಅಂತ ಹೇಳ್ತೇವೆ. ಅವನು ಇಡೀ ಕೋಟೆ ಸುತ್ತಲೂ ಇಡೀ ಸುತ್ತು ಯಾರು ಎಲ್ಲಿ ನೋಡಿದ್ರು ಎತ್ತರದಲ್ಲಿ ಇಟ್ಟು ನೋಡ್ತಾನೆ. ಇದು ಹಾಗೆ ನಮ್ಮ ಭೂಮಿಗೆ ಈ ಎಲ್ಲವನ್ ಪೊಸಿಷನ್, ನಮ್ಮ ಆದಿತ್ಯನ ಎಲ್ಲವನ್ ಪೊಸಿಷನ್ ಅದು ಕೋಟೆಯ ಕೊತ್ತ, ಅದ ಹೊರಗಡೆ ಅಲ್ಲಿ ಇದ್ಕೊಂಡು ಭಾರತಕ್ಕೆ ನಮ್ಮ ಇಂಡಿಯಾ ಅಂತ ಭೂಮಿಗೆ ವಿಶ್ವದಿಂದ ಬರುವ ಚಾರ್ಜ್ ಪಾರ್ಟಿಕಲ್ಸ್ ಇಂದ ನಮಗೆ ಏನಾಗುತ್ತೆ, ನಮ್ಮ ಕೃತಕ ಉಪಗ್ರಹಗಳೆಲ್ಲ ಹಾಳಾಗ್ತವೆ, ಎಲೆಕ್ಟ್ರಿಕ್ ಗ್ರಿಡ್ಸ್ ಎಲ್ಲ ಸುಟ್ಟು ಹೋಗುತ್ತೆ. ಹಾಗೆಲ್ಲ ಆಗುತ್ತೆ ಅಂದ್ರೆ ಅದಕ್ಕೆ ಕೆಲವು ಸರಿ ಕೊರೋನಲ್ ಮಾಸ್ ಇಂಜೆಕ್ಷನ್ ತುಂಬಾ ಪವರ್ಫುಲ್ ಆಗಿ ಬಂದ್ರೆ ಭೂಮಿ ಲವಾಂತರಗಳಾಗ್ತವೆ. ಇದು ಅಂತ ಚಾರ್ಜ್ ಪಾರ್ಟಿಕಲ್ ಬರಲಿಕ್ಕೆ 18 ಗಂಟೆ ಬೇಕು ಸುಮಾರು, ಎಲ್ಲಿ ಸೂರ್ಯನಿಂದ ಭೂಮಿಗೆ ಬರಲಿಕ್ಕೆ ಇದಕ್ಕೆ 16 ಗಂಟೆ ಸಾಕು, ಮತ್ತೊಂದು 2 ಗಂಟೆ ಟೈಮ್ ಉಂಟು. ಹಾಗೆ ಇದನ್ನ ಇಟ್ಕೊಂಡು ಬರ್ತಾ ಇದೆ, ಜಾಗ್ರತೆ ನೀವೆಲ್ಲ ರೆಡಿ ಮಾಡ್ಕೊಳ್ಳಿ, ಸೇಫ್ಟಿ. ಆ ರೀತಿ ಒಂದು ಕಾವಲುಗಾರ ಕೃತಕ ಉಪಗ್ರಹ ಭೂಮಿಯಲ್ಲಿರುವಂತಹ ನಮ್ಮ ಆಧುನಿಕ ಉಪಕರಣಗಳ ಬಗ್ಗೆ, ನಮ್ಮ ವಿದ್ಯುತ್ಗಳ ಬಗ್ಗೆ, ನಮ್ಮ ಜೀವಿತದ ಬಗ್ಗೆ, ಸೂರ್ಯನಿಂದ ಏನಾದರೂ ಕೆಟ್ಟ ಕಿರಣಗಳು ಪವರ್ಫುಲ್ ಕಿರಣಗಳು ಬರುತ್ತಿದ್ರೆ ಬರ್ತಾ ಇದೆ ಜಾಗ್ರತೆ ರೆಡಿಯಾಗಿರಿ ಅಂತ ಹೇಳುವಂತಹ ಒಬ್ಬ ಕಾವಲುಗಾರ. ಇಂತಹ ಅದ್ಭುತ ಸಾಹಸವನ್ನ ಭಾರತೀಯ ವಿಜ್ಞಾನಿಗಳು ಮಾಡ್ತಾ ಇದ್ದಾರೆ, ಇಸ್ರೋ ಮಾಡ್ತಾ ಇದೆ. ಇದು ಚಂದ್ರಯಾನಕ್ಕಿಂತಲೂ ಅದ್ಭುತ ಅಂತ ನಂಗೆ ಅನಿಸುತ್ತೆ. ಯಾಕಂದ್ರೆ ಇಷ್ಟು ಯಾರು ಮಾಡಿಲ್ಲ, ಇಂಥ ಕೆಲಸ ಮಾಡಿಲ್ಲ. ಇದು ಸಾರ್ಥಕವಾಗಲಿ ಸಕ್ಸಸ್ ಆಗಲಿ, ಭಾರತೀಯ ವಿಜ್ಞಾನಿಗಳ ಈ ಕನಸು ಈ ಒಳ್ಳೆ ಎಷ್ಟೋ ವರ್ಷ ಆಯ್ತು ಈ ಕೆಲಸ ಮಾಡ್ತಾ, ಅವರೆಲ್ಲರ ಅಯೋಕ ಐಎ ಇವರದೆಲ್ಲ ವಿಜ್ಞಾನಿಗಳ ಈ ಕೆಲಸ ಸಾರ್ಥಕವಾಗಲಿ ಸಕ್ಸಸ್ ಆಗಲಿ ಅಂತ ಪ್ರಾರ್ಥಿಸ್ತೇನೆ. ಇನ್ನಷ್ಟು ಸುದ್ದಿಗಳತ್ತ ಗಮನ ಹರಿಸ್ತಾ ಹೋಗೋಣ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಇದೇನ್ರಿ, ಮಹಾರಾಷ್ಟ್ರದ ಜಲ್ನಾದಲ್ಲಿ 144 ಸೆಕ್ಷನ್ ಜಾರಿಗೊಳಿಸಲಾಗಿದೆ. ಮಂಡ್ಯದಲ್ಲಿ ರೈತರ ಕಾವೇರಿ ಕಿಚ್ಚು ತೀವ್ರಗೊಂಡಿದೆ. ಜಲನಯದ ಮುಂಭಾಗದ ಕೆಳಗಡೆ 2 ದಿನದಿಂದ ಪ್ರತಿಭಟನೆ ನಡೆಸುತ್ತಿದ್ದಾರೆ ರೈತ ಸಂಘದ ಕಾರ್ಯಕರ್ತರು. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ನೇತೃತ್ವದಲ್ಲಿ ಕೆಆರ್ಎಸ್ ಜಾಥಾ ನಡೆಸಿದ್ದಾರೆ. ಇನ್ನು ಜಲಾಶಯಕ್ಕೆ ಮುತ್ತಿಗೆ ಹಾಕಲು ಹೊರಟ ರೈತರನ್ನ ಪೊಲೀಸರು ತಡೆದಿದ್ದಾರೆ. ಈ ವೇಳೆ ಪೊಲೀಸರು ಮತ್ತು ರೈತರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಪ್ರತಿಭಟನಾ ನಿರತ ರೈತರು ತಮಿಳುನಾಡಿಗೆ ಹರಿಸ್ತಾ ಇರುವ ನೀರು ನಿಲ್ಲಿಸಲು ಆಗ್ರಹಿಸಿದ್ದಾರೆ. ಇತ್ತ ಮೈಸೂರಿನಲ್ಲೂ ಕಾವೇರಿ ಗಲಾಟೆ ಜೋರಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡ್ತಾ ಇರುವುದನ್ನು ಖಂಡಿಸಿ ರೈತರು ಪಂಜಿನ ಮೆರವಣಿಗೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಮತ್ತು ಕಬ್ಬು ಬೆಳೆಗಾರ ಸಂಘದಿಂದ ಪಂಜಿನ ಮೆರವಣಿಗೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಕೋಟೆ ಆಂಜನೇಯ ದೇವಸ್ಥಾನದಿಂದ ಮೆರವಣಿಗೆ ಪ್ರಾರಂಭವಾಗಿ ದೊಡ್ಡ ಗಡಿಯಾರ ವೃತ್ತ ಬಳಸಿ ಮತ್ತೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಪ್ರತಿಭಟನೆ ಮುಕ್ತಾಯ ಮಾಡಲಾಯಿತು. ಕಾವೇರಿ ನದಿ ನೀರು ಬಿಡುಗಡೆ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದು, ಪ್ರತಿದಿನ 5,000 ಕ್ಯೂಸೆಕ್ ಬಿಡಬೇಕು ಅಂತ ಆದೇಶ ಮಾಡಿದ್ರು. ನಾವು 3,000 ಕ್ಯೂಸೆಕ್ ಬಿಡ್ತೇವೆ ಅಂತ ಹೇಳಿದ್ದೇವೆ. ಈಗ ನಾವು ಮತ್ತೆ ಕರ್ನಾಟಕದ ಪರಿಸ್ಥಿತಿ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡ್ತಿದ್ದು, ಸದ್ಯದ 2 ರಾಜ್ಯಗಳ ಪರಿಸ್ಥಿತಿಯನ್ನ ಖುದ್ದು ಅವಲೋಕಿಸಿ ನೀರು ಬಿಡುಗಡೆ ನಿರ್ಧಾರ ತೆಗೆದುಕೊಳ್ಳುವಂತೆ ಮನವಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಅವ್ರು ನಮಗೆ 5,000 ಕ್ಯೂಸಿಕ್ ಬಿಡಿ ಅಂತ ಹೇಳಿದ್ದಾರೆ. ನಾವು ಅವ್ರಿಗೆ ವಾಸ್ತವಾಂಶನ ಬಂದು ನೋಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಬಿಟ್ಟು, 2 ರಾಜ್ಯದಲ್ಲೂ ನೋಡಿ, ನೀವು ಆ ರಾಜ್ಯನ ನೋಡಿ, ನಮ್ಮ ರಾಜ್ಯನ ನೋಡಿ. ಈಗ ನೀವೇನು 5,000 ಬಿಡು ಅಂತ ಹೇಳಿದ್ದೀರಿ, ಅದನ್ನ ನೋಡಿ ಅಂತ. ಕೆಲವರು ವಿರೋಧ ಪಾರ್ಟಿಯವರು ನೀರು ನಿಲ್ಲಿಸಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂಡ್ ಅದೆಲ್ಲ ನಾನು ಲೀಗಲ್ ಎಕ್ಸ್ಪರ್ಟ್ಸ್ ಹತ್ರ ಎಲ್ಲ ನಿನ್ನೆ ಮಾತಾಡಿದ್ದೀನಿ, ಮೀಟಿಂಗ್ ಮಾಡಿದ್ದೀನಿ. ಮಂಡ್ಯದಲ್ಲಿ ಕಾವೇರಿ ಕಿಚ್ಚು ಕಡಿಮೆ ಆಗುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇವತ್ತು ಕೂಡ ಕಾವೇರಿ ಹೋರಾಟ ಮುಂದುವರಿಯಲಿದೆ. ಶ್ರೀರಂಗಪಟ್ಟಣದಲ್ಲಿ ಭೂಮಿ ತಾಯಿ ಹೋರಾಟ ಸಮಿತಿಯಿಂದ ಹೋರಾಟ ಮುಂದುವರಿಸಲಿದ್ದಾರೆ. ಅತ್ತ ಕೆಆರ್ಎಸ್ ಡ್ಯಾಂ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಹೋರಾಟ ಮುಂದುವರಿಯಲಿದೆ. ಇನ್ನು ಮಂಡ್ಯ ನಗರದಲ್ಲಿ ಜೆಡಿಎಸ್ ಬೃಹತ್ ಪ್ರತಿಭಟನೆಗೆ ತಯಾರಿ ನಡೆಸಿದ್ದು, ನಗರದ ಸಿಲ್ವರ್ ಜುಬ್ಲಿ ಪಾರ್ಕ್ನಿಂದ ಡಿಸಿ ಕಚೇರಿವರೆಗೂ ಕೂಡ ಪ್ರತಿಭಟನಾ ಮೆರವಣಿಗೆಗಳು ನಡೆಯಲಿದೆ. ಈ ವೇಳೆ ಸರ್ಕಾರದ ವಿರುದ್ಧ ಸುಮಾರು 2-3 ಸಾವಿರ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಲಿದ್ದಾರೆ. ಚುನಾವಣಾ ಪ್ರಮಾಣ ಪತ್ರದಲ್ಲಿ ಸುಳ್ಳು ಮಾಹಿತಿ ನೀಡಿದ್ದ ಕಾರಣಕ್ಕೆ ಸಂಸದ ಸ್ಥಾನದಿಂದ ಪ್ರಜ್ವಲ್ ರೇವಣ್ಣರನ್ನು ಅನರ್ಹಗೊಳಿಸಲಾಗಿದೆ. ಇದರಿಂದಾಗಿ ರಾಜ್ಯದಲ್ಲಿದ್ದ ಜೆಡಿಎಸ್ನ ಏಕೈಕ ಲೋಕಸಭಾ ಸ್ಥಾನವು ಕೈತಪ್ಪಿ ಹೋಗಿದೆ. ಚುನಾವಣಾ ಆಯೋಗಕ್ಕೆ ತಪ್ಪು ಮಾಹಿತಿ ನೀಡಿದ್ದ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಸಂಸದ ಸ್ಥಾನ ಅನರ್ಹಗೊಳಿಸಿ ಅಂತ ಹೈಕೋರ್ಟ್ ನ್ಯಾಯಮೂರ್ತಿ ಕೆ ನಟರಾಜನ್ ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ಮೊದಲ ಬಾರಿ ಲೋಕಸಭಾ ಸದಸ್ಯರಾಗಿದ್ದ ಪ್ರಜ್ವಲ್ ರೇವಣ್ಣಗೆ 4 ವರ್ಷಗಳ ನಂತರ ಅನರ್ಹತೆ ಶಾಕ್ ಎದುರಾಗಿದೆ. ಅನರ್ಹ ಹಿನ್ನೆಲೆ ಪ್ರಜ್ವಲ್ ರೇವಣ್ಣ ಮುಂದಿನ 6 ವರ್ಷ ಕಾಲ ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ. ಪ್ರಜ್ವಲ್ ರೇವಣ್ಣ ಸಂಸದ ಸ್ಥಾನ ಅನರ್ಹ ಆಗ್ತಾ ಇದ್ದಂತೆ ಎಚ್ ಡಿ ದೇವೇಗೌಡರ ನಿವಾಸಕ್ಕೆ ಎಚ್ ಡಿ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಆಗಮಿಸಿದ್ರು. ಕೋರ್ಟ್ ತೀರ್ಪು ಕುರಿತಂತೆ ದೇವೇಗೌಡರ ಜೊತೆ ಚರ್ಚೆ ನಡೆಸಿ ಕಾನೂನು ಹೋರಾಟ ಕುರಿತಂತೆ ಸಲಹೆ ಪಡೆದಿದ್ದಾರೆ. ಇನ್ನು ಈ ಬಗ್ಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದು, ಪ್ರಜ್ವಲ್ ಅನರ್ಹತೆ ಬಗ್ಗೆ ನನಗೆ ಪೂರ್ಣ ಮಾಹಿತಿ ಇಲ್ಲ, ವಿಷಯ ಗೊತ್ತಿಲ್ಲ, ಏನ್ ಮಾತಾಡಲಿ,
ಯಾವುದನ್ನ ಮುಚ್ಚಿಟ್ಕೊಳ್ಳಕ್ಕೆ ಆಗೋದಿಲ್ಲ, ಅನಾವಶ್ಯಕವಾಗಿ ಮಾತನಾಡಲ್ಲ ಅಂತ ಎಚ್ ಡಿ ಡಿ ಹೇಳಿಕೆ ಕೊಟ್ಟಿದ್ದಾರೆ. ನೀವು ಪ್ರಜ್ವಲ್ ಬಗ್ಗೆ ಕೇಳಲಿಕ್ಕೆ ಬಂದ್ರೆ ನನಗೆ ಪೂರ್ಣ ವಿಷಯ ಗೊತ್ತಿಲ್ಲ. ವಿಷಯ ಗೊತ್ತಿಲ್ಲದೇ ನಾನೇನು ಮಾತಾಡಲಿ? ಪೂರ್ಣ ವಿಷಯ ನಾನು ಕೇಳಲಿಕ್ಕೂ ಹೋಗಿಲ್ಲ, ಆ ವಿಷಯದ ಬಗ್ಗೆ ನಾನು ಮಾತು ಆಡಿಲ್ಲ. ಯಾವುದೇನು ಮುಚ್ಚಿಕೊಡಬೇಕಾದ ಅವಶ್ಯಕತೆ ಇಲ್ಲ. ಇನ್ನು ಮಗ ಕುಮಾರಸ್ವಾಮಿ ಅನಾರೋಗ್ಯ, ಮೊಮ್ಮಗನ ಸಂಸತ್ ಸ್ಥಾನ ಅನರ್ಹ ಹಿನ್ನೆಲೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಇವತ್ತು ಮಾವಿನಕೆರೆ ರಂಗನಾಥ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಚಂದ್ರಯಾನ 3 ಸಕ್ಸಸ್ ಬಳಿಕ ಇಸ್ರೋ ವಿಜ್ಞಾನಿಗಳು ಮತ್ತೊಂದು ಸಾಹಸಕ್ಕೆ ಮುಂದಾಗಿದ್ದಾರೆ. ಸೂರ್ಯನತ್ತ ಮುಖ ಮಾಡಿರುವ ಇಸ್ರೋ ವಿಜ್ಞಾನಿಗಳ ತಂಡ ಇವತ್ತು ಆದಿತ್ಯ ಎಲ್ವನ್ ಉಪಗ್ರಹ ಉಡಾವಣೆ ಮಾಡಲಿದೆ. ಬೆಳಗ್ಗೆ 11:50ಕ್ಕೆ ಆಂಧ್ರದ ಶ್ರೀಹರಿಕೋಟ ಉಡಾವಣಾ ಕೇಂದ್ರದಿಂದ ಆದಿತ್ಯ ಎಲ್ವನ್ ಉಪಗ್ರಹ ಹೊತ್ತ ಪಿಎಸ್ಎಲ್ವಿ C-57 ನೌಕೆ ಗಗನಕ್ಕೆ ಹಾರಲಿದೆ. ಸೂರ್ಯ ಶಿಕಾರಿ ಹಿನ್ನೆಲೆಯಲ್ಲಿ ಆಂಧ್ರದ ಶ್ರೀಹರಿಕೋಟ ಜಗಮಗಿಸುತ್ತಿದೆ. ಸೂರ್ಯನಿಂದ 15 ಲಕ್ಷ ಕಿಲೋಮೀಟರ್ ದೂರದ ಎಲ್ವನ್ ಪಾಯಿಂಟ್ನಲ್ಲಿ ಆದಿತ್ಯ ಸುತ್ತು ಹಾಕುತ್ತಾ ಸೂರ್ಯನ ಅಧ್ಯಯನಕ್ಕೆ ಸಹಾಯಕಾರಿಯಾಗಲಿದ್ದಾನೆ. ಆದಿತ್ಯ ಎಲ್ವನ್ ಉಪಗ್ರಹ ಪ್ರತಿದಿನ 1440 ಸೂರ್ಯನ ಫೋಟೋಗಳನ್ನು ಸೆರೆ ಹಿಡಿಯಲಿದ್ದು ವೆಲ್ಕಮ್ ಬ್ಯಾಕ್. ಇಸ್ರೋದ ಸೂರ್ಯಯಾನ ಸಕ್ಸಸ್ ಆಗಲಿ ಅಂತ ಬೆಂಗಳೂರಿನ ದೊಡ್ಡ ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಇವತ್ತು ಸಲ್ಲಿಸಲಾಗಿದೆ. ಪ್ರತಿಯೊಬ್ಬರೂ ಕೂಡ ಕಾಯ್ತಾ ಇರುವಂತಹ ಕ್ಷಣ ಇದು ಕೂಡ, ಸೂರ್ಯ ಶಿಖಾರಿ ಕೂಡ ಯಶಸ್ವಿಯಾಗಿ ಸಾಗಲಿ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಹಾರೈಸ್ತಾ ಇದ್ದಾರೆ. ಅದೇ ರೀತಿ ಬೆಂಗಳೂರಿನ ದೊಡ್ಡ ಗಣಪತಿ ದೇವಾಲಯದಲ್ಲಿ ವಿಶೇಷವಾಗಿ ಪೂಜೆಯನ್ನು ಕೂಡ ಸಲ್ಲಿಸಲಾಗಿದೆ, ಸೂರ್ಯಯಾನ ಸಕ್ಸಸ್ ಆಗಲಿ ಅಂತ. ಇನ್ನು ಇಸ್ರೋದ ಸೂರ್ಯಯಾನದ ಬಗ್ಗೆ ಬೆಂಗಳೂರಿನಲ್ಲಿ ಶಾಲೆಯೊಂದರ ವಿದ್ಯಾರ್ಥಿಗಳಿಂದ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು, ಬನ್ನಿ ನೋಡೋಣ. ಚಂದ್ರಯಾನ 3 ಸಕ್ಸಸ್ ಹಿನ್ನೆಲೆಯಲ್ಲಿ ಈಗ ಇಂದು ಇಸ್ರೋ ಸೂರ್ಯಯಾನ ಉಡಾವಣೆಗೆ ಸಕಲ ಸಿದ್ಧತೆಗಳನ್ನೆಲ್ಲವನ್ನೂ ಕೂಡ ಮಾಡಿಕೊಳ್ತಾ ಇದೆ. ರಾಜಧಾನಿ ಬೆಂಗಳೂರಲ್ಲಿರುವಂತಹ ಈ ಖಾಸಗಿ ಶಾಲೆ ಇದೆ, ಸೇಂಟ್ ಆನಸ್ ಹೈಸ್ಕೂಲ್. ಈ ಶಾಲೆಯ ವಿದ್ಯಾರ್ಥಿಗಳು ಶುಭ ಕೋರ್ಲಿಕ್ಕೆ ಎಲ್ಲರೂ ಕೂಡ ಶಾಲೆಯ ತರಗತಿ ಆರಂಭ ಆಗುವ ಮುನ್ನ ಎಡಕ್ಕೂ ಮತ್ತು ಬಲಬದಿಗೂ ಕೂಡ ವಿಶ್ ಮಾಡಲಿಕ್ಕೆ ಎಲ್ಲರೂ ವಿದ್ಯಾರ್ಥಿಗಳು ನಿಂತಿದ್ದಾರೆ, ವಿಶ್ ಮಾಡ್ತಾ ಇದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಕೂಡ. ಆದಿತ್ಯ ಎಲ್ವನ್ ಏನಿದೆ ಅದು ಯಶಸ್ವಿ ಆಗಲಿ, ಯಾಕಂದ್ರೆ ಚಂದ್ರಯಾನ 3 ಸಕ್ಸಸ್ ಆಗಿದೆ, ಅದೇ ರೀತಿಯಾಗಿ ಸೂರ್ಯಯಾನ ಕೂಡ ಸಕ್ಸಸ್ ಆಗಲಿ ಅಂತ ಹೇಳಿ ಇಸ್ರೋ ವಿಜ್ಞಾನಿಗಳಿಗೆ ಶುಭ ಕೋರ್ಲಿಕ್ಕೆ ಎರಡೂ ಬದಿಯಲ್ಲೂ ಕೂಡ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇಬ್ರು ಕೂಡ ಶುಭ ಕೋರ್ತಾ ಇದ್ದಾರೆ. ತಿರಂಗ ನಮ್ಮ ದೇಶದ ಬಾವುಟ ಏನಿದೆ ಆ ಬಾವುಟಗಳನ್ನ ಇಟ್ಕೊಂಡು ವಿಶ್ ಮಾಡ್ತಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ವಿದ್ಯಾರ್ಥಿಗಳನ್ನೆಲ್ಲರನ್ನು ಕೂಡ ಮಾತಾಡ್ತಾ ಹೋಗೋಣ, ಏನ್ ಹೇಳ್ತಾರೆ ಅಂತೇಳಿ. ಚಂದ್ರಯಾನ ಸಕ್ಸಸ್ ಆಗಿದೆ, ಈಗ ಸೂರ್ಯಯಾನ ಇವತ್ತು ಉಡಾವಣೆ ಮಾಡ್ತಾ ಇದ್ದಾರೆ 11:50ಕ್ಕೆ. ಈ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ, ಸೂರ್ಯಯಾನದ ಬಗ್ಗೆ ಏನು ಮಾಹಿತಿ ಇದೆ ನಿಮ್ಗೆ? ಸೂರ್ಯಯಾನ ಇವತ್ತು ಬೆಳಗ್ಗೆ ಶ್ರೀಹರಿಕೋಟದಿಂದ 11:55ಕ್ಕೆ ಉಡಾವಣೆ ಮಾಡಿ ಅದನ್ನು ಭಾರತದಿಂದ 14 ಲಕ್ಷ ಕಿಲೋಮೀಟರ್ ದೂರದಲ್ಲಿ ಅದನ್ನು ನಿಲ್ಲಿಸಿ ಅಲ್ಲಿಂದ ಸೂರ್ಯನ ಬಗೆಗೆ ಪ್ರಯೋಗ ಮಾಡಿ. ಏನನ್ಸುತ್ತೆ ಇಸ್ರೋ ವಿಜ್ಞಾನಿಗಳ ಸಾಧನೆಯನ್ನು ನೋಡಿದ್ರೆ? ನಮಗೆ ಭಾರತದ ಪ್ರಜೆಗಳಾಗಿ ನಮಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ, ಯಾಕೆಂದರೆ ನಮ್ಮ ಭಾರತ ಒಂದು ದೊಡ್ಡ ದೊಡ್ಡ ದೇಶ, ಅದನ್ನು ನಾವು ನೋಡಿ ತುಂಬಾ ಹೆಮ್ಮೆ ಆಗ್ತಾ ಇದೆ. ನಾವು ನಮ್ಮ ಶಾಲೆಯಿಂದ ಎಲ್ಲರಿಗೂ ಶುಭಾಶಯ ಕೋರುತ್ತೇವೆ. ತಾವೇನ್ ಹೇಳ್ತೀರಿ, ಚಂದ್ರಯಾನ ಸಕ್ಸಸ್ ಆಗಿದೆ, ಇಸ್ರೋ ವಿಜ್ಞಾನಿಗಳು ಸಾಧನೆಯನ್ನು ಮಾಡಿದ್ದಾರೆ, ಈಗ ಮತ್ತೊಂದು ಸಾಧನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ? ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಆದಿತ್ಯ ಎಲ್ವನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಕ್ಕೆ ನಾನು ಇಷ್ಟಪಡ್ತೀನಿ. ಆದಿತ್ಯ ಎಲ್ವನ್ ಸೌರ ವಾತಾವರಣವನ್ನು ಅಧ್ಯಯನ ಮಾಡಲು ಕಳಿಸುತ್ತಿದ್ದಾರೆ. ಬಟ್ ಈ ಆ ಸಾಧನೆಯನ್ನ, ಆ ಕೆಲಸವನ್ನ, ಆ ಕಾರ್ಯವನ್ನ ಇಸ್ರೋ ವಿಜ್ಞಾನಿಗಳು ಮಾಡ್ತಾ ಇದ್ದಾರೆ, ಶುಭ ಹೇಗೆ ಕೋರ್ತೀರಾ ತಾವು? ನಮಗೆ ತುಂಬಾ ಖುಷಿ ಆಗುತ್ತಾ ಇದೆ. ನಮ್ ನೆನ್ಸ್ಕೊಂಡ್ರೆ ಮೊದಲು ನಾವು ಅಬ್ದುಲ್ ಕಲಾಂ ಅವರೆಲ್ಲ ಸೇರಿ ಸೈಕಲ್ ಇಲ್ಲಿ ತಗೊಂಡ್ ಬರ್ತಿದ್ವಿ ರಾಕೆಟ್ ಪಾರ್ಟ್ಸ್ ನ. ಆದ್ರೆ ಇವತ್ತು ನಾವು ಸೂರ್ಯನ ಮೇಲೆ ಮೊದಲನೇ ದೇಶ ಆಗಿದೆ ಸ್ಯಾಟಲೈಟ್ ಲಾಂಚ್ ಮಾಡಕ್ಕೆ. ನಮಗೆ ತುಂಬಾ ಖುಷಿ ಆಗ್ತಾ ಇತ್ತು. ಸೆಂಟ್ ಆನ್ಸ್ ಹೈಸ್ಕೂಲ್ ಇಂದ ನಾವು ಇಸ್ರೋ ಅವರಿಗೆ ಧನ್ಯವಾದವನ್ನು ನೀಡುತ್ತಾ ಇದೀವಿ. ಇದು ವಿಜ್ಞಾನಿಗಳ ಶುಭ ಕೋರ್ಲಿಕ್ಕೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ತಮ್ಮ ತರಗತಿಯ ಹೊರಗಡೆ ಅಂದ್ರೆ ತರಗತಿ ಆರಂಭ ಆಗುವ ಮುನ್ನ ಎಲ್ಲ ವಿದ್ಯಾರ್ಥಿಗಳು ಈ ರೀತಿಯಾಗಿ ಭಾರತ ಧ್ವಜವನ್ನ ಹಿಡ್ಕೊಂಡು ತಿರಂಗವನ್ನು ಹಿಡ್ಕೊಂಡು ಚಂದ್ರಯಾನ ಸಕ್ಸಸ್ ಹೇಗಾಯ್ತು ಅದೇ ರೀತಿಯಾಗಿ ಸೂರ್ಯಯಾನ ಸಕ್ಸಸ್ ಆಗಲಿ ಅಂತೇಳಿ ಶುಭ ಕೋರ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳೊಂದಿಗೆ ನಾವು ಕೂಡ ಶುಭ ಕೋರ್ತಾ ಇದ್ದೇವೆ. ಬೆಂಗಳೂರಿಂದ ಕ್ಯಾನಪ್ಪ ಶ್ರೀನಿವಾಸರ ಜೊತೆ ಶರಣು ಹಂಪಿ, News 18.
ಇನ್ನು ಸೂರ್ಯಯಾನ ಸಕ್ಸಸ್ ಆಗಲಿ ಅಂತ ಹೇಳಿ ಬೆಂಗಳೂರು ನಿವಾಸಿಗರು ಕೂಡ ಇಸ್ರೋಗೆ ಶುಭ ಕೋರಿದ್ದಾರೆ, ಅದನ್ನು ಕೂಡ ಬನ್ನಿ ನೋಡ್ತಾ ಹೋಗೋಣ. ದೇಶ ಇದು ಪ್ರಪ್ರಥಮವಾಗಿ ಕೈ ಇಡ್ತಾರಂಥದ್ದು, ವಿಶ್ವದ ನಾನಾ ಮುಂದುವರೆದ ದೇಶಗಳು ಮಾಡಿದ್ರು ಕೂಡ ಯಾರು ಈ ಒಂದು ಸಾಹಸಕ್ಕೆ ಕೈ ಹಾಕಿರ್ಲಿಲ್ಲ ಅಂತ ಅನ್ಸುತ್ತೆ. ಬಟ್ ಇದನ್ನ ಇವತ್ತು ಒಂದು ಕೈ ಹಾಕಿರೋದ್ರಿಂದ ಇದು ಸಕ್ಸಸ್ ಆಗಲೇಬೇಕು ಅಂತಲ್ಲ, ಬಟ್ ಒಂದು ಪ್ರಯತ್ನ, ಮೊದಲನೇ ಹೆಜ್ಜೆ ಇದು. ಹಾಗಾಗಿ ಇದನ್ನ ಒಂದು ಸಕ್ಸಸ್ ಆಗಲಿ ಅಂತ ಹಾರೈಸ್ತೀನಿ. ವಿಜ್ಞಾನಿಗಳು ತುಂಬಾ ಕಷ್ಟಪಟ್ಟು ಚಂದ್ರಯಾನ ಸಕ್ಸಸ್ ಮಾಡಿದ್ದಾರೆ, ಅದೇ ರೀತಿ ಇದ್ರೂ ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡಿದ್ದೀವಿ. ಸೊ ಅವರ ಹಾರ್ಡ್ ವರ್ಕು ಡೆಫಿನೆಟ್ ಆಗಿ ಸಕ್ಸಸ್ ತರುತ್ತೆ ಅಂತ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ. ಚಂದ್ರಯಾನ್ 3 ಸಕ್ಸಸ್ ಆದಂಗೆ ಇದು ಕೂಡ ಒಳ್ಳೆ ಇದಕ್ಕೆ ಇಂಡಿಯಾಗೆ ಒಳ್ಳೆ ನೇಮ್ ಬರಲಿ ಅಂತ. ಸೊ ಹಂಗೇನೆ ಸೂರ್ಯಯಾನ್ ಕೂಡ ಸಕ್ಸಸ್ ಆಗಿ ಇಂಡಿಯಾಗೆ ಒಳ್ಳೆ ಇದು ಬರಲಿ ಅಂತ ನೇಷನ್ಗೆ ವಿಶ್ ಮಾಡ್ತೀನಿ. ಎಲ್ಲ ಅವ್ರ ಹಾರ್ಡ್ ವರ್ಕ್ಗೆ ತುಂಬ ಅಂತಂದರೆ ಸಕ್ಸಸ್ ಸಿಕ್ಕಿದೆ. ಹಾರ್ಡ್ ವರ್ಕ್ ಇಲ್ಲದೇ ಯಾವುದು ಸಕ್ಸಸ್ ಸಿಗಲ್ಲ, ಅದಕ್ಕೆ ಒಳ್ಳೆ. ಚಂದ್ರಯಾನ ಹೇಗೆ ಸಕ್ಸಸ್ ಆಯಿತು, ಈ ಆದಿತ್ಯ L1 ಕೂಡ ಹಾಗೆ ಸಕ್ಸಸ್ ಆಗಲಿ ಅಂತ ವಿಶ್ ಮಾಡ್ತೀನಿ. ನಮ್ಮ ಇಂಡಿಯಾ ಇನ್ನೂ ಇಂಪ್ರೂವ್ ಆಗಲಿ, ಒಳ್ಳೆ ಡೆವಲಪ್ಮೆಂಟ್ ಆಗಲಿ ಅಂತ ಇನ್ನೂ ವಿಶ್ ಮಾಡ್ತೀನಿ, ಸಕ್ಸಸ್ ಆಗಲಿ ಇಲ್ಲಿಗಾಗಿ. ಇಂದು ಶ್ರೀಲಂಕಾದ ಪಲ್ಲಕಿಲೆ ಸ್ಟೇಡಿಯಂನಲ್ಲಿ ಭಾರತ ಪಾಕಿಸ್ತಾನದ ನಡುವೆ ಹೈ ವೋಲ್ಟೇಜ್ ಮ್ಯಾಚ್ ನಡೆಯುತ್ತೆ. ರೋಹಿತ್ ಶರ್ಮಾ ನೇತೃತ್ವದ ಟೀಂ ಇಂಡಿಯಾ ಹಾಗೆ ಬಾಬರ್ ಅಜಮ್ ನೇತೃತ್ವದ ಪಾಕ್ ಟೀಂ ಈಗಾಗಲೇ ಸಜ್ಜಾಗಿವೆ ಸೆಣಸಾಡಲಿಕ್ಕೆ ನೇಪಾಳದ ವಿರುದ್ಧ. ಈಗ ಆಲ್ರೆಡಿ ಮೊದಲ ಪಂದ್ಯವನ್ನ ಗೆದ್ದಿದೆ ಪಾಕ್ ತಂಡ, ಗೆಲ್ಲುವಂತಹ ವಿಶ್ವಾಸದಲ್ಲಿದೆ ಟೀಂ ಪಾಕಿಸ್ತಾನ ಟೀಂ. ಮತ್ತೊಂದು ಕಡೆಗೆ ಟೀಂ ಇಂಡಿಯಾ ಕೂಡ ಪಾಕ್ ವಿರುದ್ಧದ ಮೊದಲ ಪಂದ್ಯವನ್ನ ಗೆದ್ದು ಏಷ್ಯಾ ಕಪ್ ಕ್ರಿಕೆಟ್ ಸರಣಿಯಲ್ಲಿ ಶುಭಾರಂಭವನ್ನ ಮಾಡಲಿಕ್ಕೆ ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಇನ್ನು ಭಾರತ ಹಾಗೆ ಪಾಕ್ ಪಂದ್ಯಕ್ಕೆ ಮಳೆಯ ಭೀತಿ ಕೂಡ ಕಾಡ್ತಾ ಇದೆ. ನೋಡಿದ್ರಲ್ಲ, ಪ್ರತಿಯೊಬ್ಬರೂ ಕೂಡ ಕಾಯ್ತಾ ಇರುವಂತಹ ಈ ಕ್ಷಣ ಏನಪ್ಪ ಅಂತ ಹೇಳಿದ್ರೆ ಆದಿತ್ಯ L1 ಉಪಗ್ರಹ ಉಡಾವಣೆ 11:50ಕ್ಕೆ ಶ್ರೀಹರಿಕೋಟಾದಿಂದ ಉಡಾವಣೆಯಾಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಸ್ತೃತ ವಿವರಣೆಯನ್ನ ನಿಮ್ಮ News 18 ಸ್ಟುಡಿಯೋದಲ್ಲಿ ಕಂಟಿನ್ಯೂಸ್ ಆಗಿ ನಾವು ಕೂಡ ತೋರಿಸ್ತೀವಿ. ಅದ್ಭುತ ವಿಜ್ಞಾನಿಗಳು ಕೂಡ ನಮ್ಮ ಜಾಯ್ನ್ ಆಗ್ತಾರೆ, ಇಸ್ರೋ ಮಾಜಿ ವಿಜ್ಞಾನಿಗಳು ಕೂಡ ಜಾಯ್ನ್ ಆಗ್ತಾರೆ, ಖಗೋಳ ಶಾಸ್ತ್ರಜ್ಞರು ಕೂಡ ಜಾಯ್ನ್ ಆಗ್ತಾರೆ. ಕಂಪ್ಲೀಟ್ ಆಗಿ A to Z ಆದಿತ್ಯ L1 ಉಪಗ್ರಹದ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ನೀವು ಮಿಸ್ ಮಾಡದೆ ನೋಡಬೇಕು ಅಂತ ಹೇಳಿದ್ರೆ News 18 ಅನ್ನ ನೋಡ್ತಾ ಇರಿ. ಈಗೊಂದು ಸ್ಮಾಲ್ ಬ್ರೇಕ್. Headlines presented by Infra Market, India's largest construction solutions company. ಚಂದ್ರಯಾನ ಬಳಿಕ ಇಸ್ರೋ ಸೂರ್ಯಯಾನ ಬೆಳಗ್ಗೆ 11:50ಕ್ಕೆ ಆದಿತ್ಯ L1 ಉಡ್ಡಯನ. ಬೆಂಗಳೂರಿನ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಸಕ್ಸಸ್ಗಾಗಿ ಪೂಜೆ. ಮರಾಠ ಮೀಸಲಾತಿ ಕಿಚ್ಚಿಗೆ ಮಹಾರಾಷ್ಟ್ರ ಧಗಧಗ. ಜಲ್ನಾ ಜಿಲ್ಲೆಯಲ್ಲಿ 6 ಬಸ್ಗಳಿಗೆ ಬೆಂಕಿ, ಕರ್ನಾಟಕದ 2 ಬಸ್ಗಳು ಸುಟ್ಟು ಭಸ್ಮ, ಪ್ರಯಾಣಿಕರು ಸುರಕ್ಷಿತ. ಬಿಬಿಎಂಪಿ ವಾರ್ಡ್ ಪುನರ್ವಿಂಗಡಣೆಗೆ ವಿರೋಧ, 3,000ಕ್ಕೂ ಹೆಚ್ಚು ಆಕ್ಷೇಪಣೆಗಳು ಸಲ್ಲಿಕೆ. ಇದೇ ವಾರದಲ್ಲಿ ಅಂತಿಮ ಅಧಿಸೂಚನೆಗೆ ಸರ್ಕಾರ ಸರ್ಕಸ್. ಅಭಿನಯ ಚಕ್ರವರ್ತಿಗೆ 50ನೇ ಜನ್ಮದಿನ, ಬೆಂಗಳೂರಿನ ನಂದಿ ಲಿಂಕ್ಸ್ ಗ್ರೌಂಡ್ನಲ್ಲಿ ಅದ್ದೂರಿ ಆಚರಣೆ. ಸುದೀಪ್ ಮನೆಗೆ ಬಳಿ ಸೇರಿದ್ದಾರೆ 100 ಅಭಿಮಾನಿಗಳು. ಏಷ್ಯಾಕಪ್ನಲ್ಲಿಂದು ಹೈವೋಲ್ಟೇಜ್ ಮ್ಯಾಚ್, 4 ವರ್ಷಗಳ ಬಳಿಕ ಭಾರತ ಪಾಕ್ ಮುಖಾಮುಖಿ. ಟೀಂ ಇಂಡಿಯಾ ಗೆಲುವಿಗೆ ಭಾರತೀಯರ ಶುಭ ಹಾರೈಕೆ. ಲಲಿತಾ ಎಕ್ಸ್ಚೇಂಜ್ ಕಾಲ ಕಾರ್ಯನಿರ್ವಹಿಸಲಿದೆ. ಆದಿತ್ಯ ನೌಕೆಯಲ್ಲಿ 7 ಪೇಲೋಡ್ಗಳಿದ್ದು 244 kg ತೂಕ ಇರಲಿದೆ. ಇನ್ನು 378 ಕೋಟಿ ವೆಚ್ಚದಲ್ಲಿ ಆದಿತ್ಯ L1 ಯೋಜನೆ ಕೈಗೊಂಡಿದ್ದು ಬರೋಬ್ಬರಿ 125 ದಿನಗಳ ಬಳಿಕ ನಿಗದಿತ ಗುರಿ ಮುಟ್ಟಲಿದೆ. ಚಂದ್ರ ಮಂಗಳ ಗ್ರಹದ ಬಳಿಕ ಭಾರತ ಆದಿತ್ಯ L1 ಮೂಲಕ ಸೂರ್ಯನ ಅಧ್ಯಯನಕ್ಕೆ ಮುಂದಾಗಿರುವುದು ಭಾರತದ ಹೆಮ್ಮೆ ಎನ್ನಬಹುದು. ಮಹಾರಾಷ್ಟ್ರದಲ್ಲಿ ಮರಾಠ ಮೀಸಲಾತಿ ಕಿಚ್ಚು ಜೋರಾಗಿದ್ದು ನಿನ್ನೆ ಜಲ್ನಾದಲ್ಲಿ ಕರ್ನಾಟಕದ 2 ಬಸ್ಗಳಿಗೆ ಸೇರಿ 4 ಬಸ್ಗಳಿಗೆ ಬೆಂಕಿ ಹಚ್ಚಲಾಗಿದೆ. ಔರಂಗಾಬಾದ್ ಹುಬ್ಬಳ್ಳಿ ಮಾರ್ಗದ ಹುಬ್ಬಳ್ಳಿ ಡಿಪೋಗೆ ಸೇರಿದ 2 ಬಸ್ಗಳಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. 25-30 ಜನರನ್ನು ಕೆಳಗಿಳಿಸಿ
200ರಿಂದ 300ಕ್ಕೂ ಹೆಚ್ಚು ಕಿಡಿಗೇಡಿಗಳು ಈ ಕೃತ್ಯ ಎಸಗಿದ್ದಾರೆ. ಇದಕ್ಕೂ ಮುನ್ನ ಜಲ್ನಾದಲ್ಲಿ ಮರಾಠ ಮೀಸಲಾತಿ ಹೋರಾಟಗಾರರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಇದರಿಂದ ಕುಪಿತಗೊಂಡ ಹೋರಾಟಗಾರರು ಪೊಲೀಸರ ಮೇಲಿದ್ದಂತಹ ಸಿಟ್ಟನ್ನ ಬಸ್ಗಳಿಗೆ ಬೆಂಕಿ ಹಚ್ಚುವ ಮೂಲಕ ತೀರಿಸಿಕೊಂಡಿದ್ದಾರೆ. औरंगाबाद से हुबली जा रहे थे हम. यहाँ से औरंगाबाद से हुबली जा रहा था. वो लातूर गाड़ी आगे हुआ था, हमें पीछे रहा था. वो लातूर गाड़ी का पहला पत्थर मार दिया, उसको सभी ग्लास ग्लास फोड़ दिया. ಹಿಂಸಾಚಾರ ಹೆಚ್ಚಾದ ಹಿನ್ನೆಲೆ ಔರಂಗಾಬಾದ್ ಧುಳೆ ಮಾರ್ಗದ ಕರ್ನಾಟಕ ಬಸ್ಗಳ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಮಹಾರಾಷ್ಟ್ರ ಕರ್ನಾಟಕ ಗಡಿಯಲ್ಲೂ ಹೆಚ್ಚುವರಿ ಭದ್ರತೆ ನಿಯೋಜನೆ ಮಾಡಲಾಗಿದ್ದು ಪ್ರತಿಭಟನಾ ನಿರತ ಮಹಾರಾಷ್ಟ್ರದ ಜಲ್ನಾದಲ್ಲಿ 144 ಸೆಕ್ಷನ್ ಜಾರಿಗೊಳಿಸಲಾಗಿದೆ. ಮಂಡ್ಯದಲ್ಲಿ ರೈತರ ಕಾವೇರಿ ಕಿಚ್ಚು ತೀವ್ರಗೊಂಡಿದೆ. ಜಲನಯದ ಮುಂಭಾಗದ ಕೆಳಗಡೆ ಎರಡು ದಿನದಿಂದ ಪ್ರತಿಭಟನೆ ನಡೆಸುತ್ತಿದ್ದಾರೆ ರೈತ ಸಂಘದ ಕಾರ್ಯಕರ್ತರು. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ನೇತೃತ್ವದಲ್ಲಿ ಕೆಆರ್ಎಸ್ ಜಾಥಾ ನಡೆಸಿದ್ದಾರೆ. ಇನ್ನು ಜಲಾಶಯಕ್ಕೆ ಮುತ್ತಿಗೆ ಹಾಕಲು ಹೊರಟ ರೈತರನ್ನ ಪೊಲೀಸರು ತಡೆದಿದ್ದಾರೆ. ಈ ವೇಳೆ ಪೊಲೀಸರು ಮತ್ತು ರೈತರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಪ್ರತಿಭಟನಾ ನಿರತ ರೈತರು ತಮಿಳುನಾಡಿಗೆ ಹರಿಸ್ತಾ ಇರುವ ನೀರು ನಿಲ್ಲಿಸಲು ಆಗ್ರಹಿಸಿದ್ದಾರೆ. ಇತ್ತ ಮೈಸೂರಿನಲ್ಲೂ ಕಾವೇರಿ ಗಲಾಟೆ ಜೋರಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡ್ತಾ ಇರುವುದನ್ನು ಖಂಡಿಸಿ ರೈತರು ಪಂಜಿನ ಮೆರವಣಿಗೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಮತ್ತು ಕಬ್ಬು ಬೆಳೆಗಾರ ಸಂಘದಿಂದ ಪಂಜಿನ ಮೆರವಣಿಗೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಕೋಟೆ ಆಂಜನೇಯ ದೇವಸ್ಥಾನದಿಂದ ಮೆರವಣಿಗೆ ಪ್ರಾರಂಭವಾಗಿ ದೊಡ್ಡ ಗಡಿಯಾರ ವೃತ್ತ ಬಳಸಿ ಮತ್ತೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಪ್ರತಿಭಟನೆ ಮುಕ್ತಾಯ ಮಾಡಲಾಯಿತು. ಕಾವೇರಿ ನದಿ ನೀರು ಬಿಡುಗಡೆ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದು, ಪ್ರತಿದಿನ 5,000 ಕ್ಯೂಸೆಕ್ ಬಿಡಬೇಕು ಅಂತ ಆದೇಶ ಮಾಡಿದ್ರು. ನಾವು 3,000 ಕ್ಯೂಸೆಕ್ ಬಿಡ್ತೇವೆ ಅಂತ ಹೇಳಿದ್ದೇವೆ. ಈಗ ನಾವು ಮತ್ತೆ ಕರ್ನಾಟಕದ ಪರಿಸ್ಥಿತಿ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡುತ್ತಿದ್ದು, ಸದ್ಯದ ಎರಡು ರಾಜ್ಯಗಳ ಪರಿಸ್ಥಿತಿಯನ್ನು ಖುದ್ದು ಅವಲೋಕಿಸಿ ನೀರು ಬಿಡುಗಡೆ ನಿರ್ಧಾರ ತೆಗೆದುಕೊಳ್ಳುವಂತೆ ಮನವಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಅವ್ರು ನಮಗೆ 5,000 ಕ್ಯೂಸಿಕ್ ಬಿಡಿ ಅಂತ ಹೇಳಿದ್ದಾರೆ. ನಾವು ಅವ್ರಿಗೆ ವಾಸ್ತವಾಂಶನ ಬಂದು ನೋಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಬಿಡ್ತೀವಿ. ಎರಡು ರಾಜ್ಯದಲ್ಲೂ ನೋಡಿ, ನೀವು ಆ ರಾಜ್ಯನ ನೋಡಿ, ನಮ್ಮ ರಾಜ್ಯ ನೋಡಿ. ಈಗ ನೀವೇನು 5,000 ಬಿಡು ಅಂತ ಹೇಳಿದ್ದೀರಿ, ಅದನ್ನ ನೋಡಿ ಅಂತ. ಕೆಲವರು ವಿರೋಧ ಪಾರ್ಟಿಯವರು ನೀರು ನಿಲ್ಲಿಸಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂಡ್ ಅದೆಲ್ಲ ನಾನು ಲೀಗಲ್ ಎಕ್ಸ್ಪರ್ಟ್ಸ್ ಹತ್ರ ಎಲ್ಲ ನಿನ್ನೆ ಮಾತಾಡಿದ್ದೀನಿ, ಮೀಟಿಂಗ್ ಮಾಡಿದ್ದೀನಿ. ಮಂಡ್ಯದಲ್ಲಿ ಕಾವೇರಿ ಕಿಚ್ಚು ಕಡಿಮೆ ಆಗುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇವತ್ತು ಕೂಡ ಕಾವೇರಿ ಹೋರಾಟ ಮುಂದುವರಿಯಲಿದೆ. ಶ್ರೀರಂಗಪಟ್ಟಣದಲ್ಲಿ ಭೂಮಿ ತಾಯಿ ಹೋರಾಟ ಸಮಿತಿಯಿಂದ ಹೋರಾಟ ಮುಂದುವರಿಸಲಿದ್ದಾರೆ. ಅತ್ತ ಕೆಆರ್ಎಸ್ ಡ್ಯಾಂ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಹೋರಾಟ ಮುಂದುವರಿಯಲಿದೆ. ಇನ್ನು ಮಂಡ್ಯ ನಗರದಲ್ಲಿ ಜೆಡಿಎಸ್ ಬೃಹತ್ ಪ್ರತಿಭಟನೆಗೆ ತಯಾರಿ ನಡೆಸಿದ್ದು, ನಗರದ ಸಿಲ್ವರ್ ಜುಬ್ಲಿ ಪಾರ್ಕ್ನಿಂದ ಡಿಸಿ ಕಚೇರಿವರೆಗೂ ಕೂಡ ಪ್ರತಿಭಟನಾ ಮೆರವಣಿಗೆಗಳು ನಡೆಯಲಿದೆ. ಈ ವೇಳೆ ಸರ್ಕಾರದ ವಿರುದ್ಧ ಸುಮಾರು 2-3 ಸಾವಿರ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಲಿದ್ದಾರೆ. ಚುನಾವಣಾ ಪ್ರಮಾಣ ಪತ್ರದಲ್ಲಿ ಸುಳ್ಳು ಮಾಹಿತಿ ನೀಡಿದ್ದ ಕಾರಣಕ್ಕೆ ಸಂಸದ ಸ್ಥಾನದಿಂದ ಪ್ರಜ್ವಲ್ ರೇವಣ್ಣರನ್ನು ಅನರ್ಹಗೊಳಿಸಲಾಗಿದೆ. ಇದರಿಂದಾಗಿ ರಾಜ್ಯದಲ್ಲಿದ್ದ ಜೆಡಿಎಸ್ನ ಏಕೈಕ ಲೋಕಸಭಾ ಸ್ಥಾನವು ಕೈತಪ್ಪಿ ಹೋಗಿದೆ. ಚುನಾವಣಾ ಆಯೋಗಕ್ಕೆ ತಪ್ಪು ಮಾಹಿತಿ ನೀಡಿದ್ದ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಸಂಸದ ಸ್ಥಾನ ಅನರ್ಹಗೊಳಿಸಿ ಅಂತ ಹೈಕೋರ್ಟ್ ನ್ಯಾಯಮೂರ್ತಿ ಕೆ ನಟರಾಜನ್ ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ಮೊದಲ ಬಾರಿ ಲೋಕಸಭಾ ಸದಸ್ಯರಾಗಿದ್ದ ಪ್ರಜ್ವಲ್ ರೇವಣ್ಣಗೆ 4 ವರ್ಷಗಳ ನಂತರ ಅನರ್ಹತೆ ಶಾಕ್ ಎದುರಾಗಿದೆ. ಅನರ್ಹ ಹಿನ್ನೆಲೆ ಪ್ರಜ್ವಲ್ ರೇವಣ್ಣ ಮುಂದಿನ 6 ವರ್ಷ ಕಾಲ ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ. ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸೂರ್ಯಯಾನಕ್ಕೆ ಸಜ್ಜಾಗಿದೆ ಇಸ್ರೋ. ಹೇಗಿರಲಿದೆ ಸೂರ್ಯನ ಅಧ್ಯಯನ? ಆದಿತ್ಯ L1 ಕಾರ್ಯಾಚರಣೆ ಹೇಗಿರುತ್ತೆ? ಇಸ್ರೋ ಸೂರ್ಯ ಶಿಕಾರಿ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಒಂದು ಶಕ್ತಿಯನ್ನು ಪ್ರೂವ್ ಮಾಡಿದೆ. ಈಗ ಆಲ್ರೆಡಿ ಭಾರತ ಚಂದ್ರಯಾನ 3ನಲ್ಲಿ ಒಂದು ಇತಿಹಾಸವನ್ನ ಬರೆಯುವ ಮುಖಾಂತರ ಈಗ ಆಲ್ರೆಡಿ ತನ್ನ ಶಕ್ತಿ ಏನು ಅನ್ನುವಂಥದ್ದನ್ನ ಜಗತ್ತಿಗೆ ಸಾರಿ ಸಾರಿ ಹೇಳಿರುವಂಥದ್ದು ಭಾರತ. ಈಗ ಮತ್ತೊಂದು ಸಾಹಸಕ್ಕೆ, ಇನ್ನೊಂದು ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಭಾರತ ಹೊರಟಿದೆ. ಇಸ್ರೋ ಹೊರಟಿರುವಂಥದ್ದು ಸೂರ್ಯ ಶಿಕಾರಿಗೆ ಎಲ್ಲಾ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೂರ್ಯನ ಶಿಕಾರಿಗೆ ಹೊರಡಲಿದೆ ನೌಕೆ. ಯಾವ ರೀತಿಯಾಗಿ
ಅಲ್ಲಿ ಅಧ್ಯಯನವನ್ನು ಮಾಡಲಾಗುತ್ತೆ. ಯಾವ ಕಾರಣಕ್ಕೋಸ್ಕರ ಅಧ್ಯಯನವನ್ನು ಮಾಡಲಾಗ್ತದೆ, ಇದರ ಪ್ರಾಮುಖ್ಯತೆ ಮತ್ತು ಅದರ ಮಹತ್ವ ಇದೆಲ್ಲದರ ಬಗ್ಗೆನೂ ಕೂಡ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಇಡ್ತಾ ಹೋಗ್ತೀವಿ. ನಮ್ಮ ಜೊತೆ ವಿಜ್ಞಾನಿಗಳು ಕೂಡ ಬಂದು ಜಾಯ್ನ್ ಆಗ್ತಾರೆ. ಅದೆಲ್ಲದಕ್ಕೂ ಮುಂಚೆ ಕೆಲವೊಂದು ಅಪ್ಡೇಟ್ಸ್ ಇದೆ, ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಚಂದ್ರಯಾನ ಬಳಿಕ ಈಗ ಇಸ್ರೋ ಸೂರ್ಯ ಶಿಕಾರಿಗೆ ಹೊರಟಿರುವಂಥದ್ದು. ಆದಿತ್ಯ L1 ನೌಕೆಯ ಉಡ್ಡಯನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಶ್ರೀಹರಿಕೋಟಾದಿಂದ ಬೆಳಗ್ಗೆ 11:50 ಉಡ್ಡಯನ ಆಗಲಿರುವಂಥದ್ದು. ನೌಕೆ ಭಾರತ ಕೈಗೊಳ್ತಾ ಇರುವಂಥ ಮೊದಲ ಸೂರ್ಯಯಾನ ಇದು. ಯಾವುದೇ ದೇಶವೂ ಹೋಗಿರದಂತಹ ಸ್ಥಳಕ್ಕೆ ಈಗ ಭಾರತ ಹೋಗ್ತಾ ಇದೆ. ಭಾರತ ಕೈಗೊಳ್ತಾ ಇರುವಂಥ ಮೊದಲ ಸೂರ್ಯಯಾನ, ಅದಕ್ಕೆ ಇವತ್ತು ಕ್ಷಣಗಣನೆ ಆರಂಭವಾಗಿದೆ. 125 ದಿನಗಳ ಬಳಿಕ L1 ತಲುಪುತ್ತೆ ಆದಿತ್ಯ ನೌಕೆ. 7 ಪೇಲೋಡ್ಗಳನ್ನು ಹೊತ್ತು ಸಾಗಲಿರುವಂಥದ್ದು ನೌಕೆ. ಸೂರ್ಯನ ಮೇಲಿನ ಗುರುತ್ವಾಕರ್ಷಣೆ, ತಾಪಮಾನ, ಸೂರ್ಯನ ಮೇಲ್ಮೈ ಬದಲಾವಣೆ, ಮಾರ್ಗಗಳು, ಹೀಗೆ ಸೂರ್ಯನ ಬಗ್ಗೆ ಆದಿತ್ಯ L1 ಅಧ್ಯಯನವನ್ನು ಮಾಡಲಿರುವಂಥದ್ದು. ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕುತೂಹಲ, ಆ ಕೌತುಕತೆ ಅನ್ನುವಂಥದ್ದು ಇದೆಯಲ್ಲ, ಅದೆಲ್ಲವನ್ನು ಕೂಡ ಅಧ್ಯಯನ ಮಾಡುವಂಥ ನಿಟ್ಟಿನಲ್ಲಿ ಇಸ್ರೋ ಆದಿತ್ಯ L1 ನೌಕೆಯನ್ನು ಕಳಿಸ್ತಾ ಇರುವಂಥದ್ದು. ಇದು ಮತ್ತೊಂದು ಸಾಹಸ. ಚಂದ್ರನಿಗಿಂತ 4 ಪಟ್ಟು ದೂರ ಇದು ಸೂರ್ಯನತ್ತ ಕಳಿಸ್ತಾ ಇರುವಂಥದ್ದು. ಸೂರ್ಯನ ಹತ್ತಿರನೂ ಹೋಗ್ತಾ ಇಲ್ಲ, ಸೂರ್ಯ ಇರುವಂಥದ್ದು 15,00,000,000 km ದೂರ ಇರುವಂಥದ್ದು. 15,00,000 km ದೂರ ಇದೆ ಅದರಲ್ಲಿ. ಈಗ ದೂರ ಹೋಗ್ತಾ ಇರುವಂಥದ್ದು 15,00,000 km ದೂರ, 1% ದೂರ ಹೋದಂಗೆ ಆಗ್ತಾ ಇದೆ. ಆದರೆ ಈ ಸಂದರ್ಭದಲ್ಲಿ ಸಾಕಷ್ಟು ಸವಾಲುಗಳಿದೆಯಲ್ಲ, ಅದೆಲ್ಲವನ್ನು ಕೂಡ ಮೆಟ್ಟಿ ನಿಲ್ಲುವಂಥ ನಿಟ್ಟಿನಲ್ಲಿ ಇಸ್ರೋ ಪ್ರಯತ್ನದ ಭಾಗ ಇದು. ಈ ಅಧ್ಯಯನದ ಮಹತ್ವ ಆಗಿರ್ಬೋದು, ಯಾವ ಕಾರಣಕ್ಕೋಸ್ಕರ ಕಳಿಸಲಾಗ್ತದ, ಈ ಪೇಲೋಡ್ಗಳು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಏನನ್ನೆಲ್ಲ ಅಧ್ಯಯನ ಮಾಡುತ್ತೆ, ಅನ್ವೇಷಣೆಯನ್ನು ಮಾಡುತ್ತೆ, ಇದು ಭಾರತಕ್ಕೆ ಎಷ್ಟು ಮಟ್ಟಿಗೆ ಮಹತ್ವವನ್ನು ತಂದುಕೊಡ್ತಾ ಇರುವಂಥದ್ದು. ಬರೀ ನಾಟ್ ಓನ್ಲಿ ಭಾರತ, ಭೂಮಿಯ ಉಳಿವಿಗಾಗಿನೇ ಈ ಒಂದು ಶಿಕಾರಿ ಇದೆಯಲ್ಲ ಸೂರ್ಯ ಶಿಕಾರಿ, ಇದು ತುಂಬ ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು. ಇದೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಮಾತನಾಡ್ತಾ ಹೋಗೋಣ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಮ್ಮ ಜೊತೆ ಇಸ್ರೋದ ಮಾಜಿ ವಿಜ್ಞಾನಿಗಳೆಲ್ಲರೂ ಕೂಡ ಜಾಯ್ನ್ ಆಗ್ತಾ ಹೋಗ್ತಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಒಂದು 3 ಜನ ಜಾಯ್ನ್ ಆಗ್ತಾರೆ ಮಾಜಿ ವಿಜ್ಞಾನಿಗಳು. ಆದರೆ ಅದಕ್ಕೂ ಮುಂಚೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂಥ ರಾಘವೇಂದ್ರ ಗುಡಿಯಿಂದ ಮಾಹಿತಿಯನ್ನು ಪಡ್ಕೊಳ್ತೀನಿ ನಾನು. ರಾಘವೇಂದ್ರ ಗುಡಿ, ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾ ಇದ್ರಿ ನೀವು, ಯಾವ್ಯಾವ ರೀತಿಯಾಗಿರುತ್ತೆ ಅನ್ವೇಷಣೆ ಅಂತ. ಇಲ್ಲಿ ಪ್ರಮುಖವಾಗಿ ನಾವು ನೋಡುವಂಥದ್ದು ಇದೆಲ್ಲವೂ ಕೂಡ ಚಾಲೆಂಜೇ. ಯಾವುದೇ ಕೌತುಕತೆ ಬಗ್ಗೆ ಗೊತ್ತಿರದಂಥ ಒಂದು ಗ್ರಹದ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಅದು ಬಿಗ್ಗೆಸ್ಟ್ ಚಾಲೆಂಜು. ಆ ಸಾಹಸವನ್ನು ಮಾಡ್ತಾನೆ ಬರ್ತಾ ಇದೆ, ದಿನೇ ದಿನೇ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಇಸ್ರೋ ಮತ್ತೊಂದು ಸಾಧನೆಯನ್ನು ಮಾಡ್ತಾ ಇರುವಂಥದ್ದು. ಈ ಬಾರಿಯ ಸೂರ್ಯ ಶಿಕಾರಿಯ ಕೀ ಚಾಲೆಂಜಸ್ ಅಂತ ನೋಡೋದಾದ್ರೆ ಗುಡಿ, ಪೃಥ್ವಿ ನಾವೆಲ್ಲ ಗಮನಿಸ್ತಾ ಇರ್ತೀವಿ ನಮ್ಮ ದೈನಂದಿನ ಮಾತುಗಳಲ್ಲಿ, ನಮ್ಮ ಹಳ್ಳಿಗಳಲ್ಲೂ ಕೂಡ ಯಾರಿಗಾದ್ರೂ ಒಬ್ಬರಿಗೆ ಹುಷಾರಿಲ್ಲ ಅಂದ್ರೆ ಏ ನೀನ್ ಸೂರ್ಯನ ಬೆಳಕಿಗೆ ಹೋಗೋದಿಲ್ಲಪ್ಪ, ನೀನ್ ಸೂರ್ಯನ ಹತ್ರ ಸ್ವಲ್ಪ ಬೆಳಕಿನಲ್ಲಿ ಇರು, ಬೆಳಗ್ಗೆ ಅದು ಬೆಳಗಿನ ಜಾವ ಬೆಳಕಿನಲ್ಲಿ ಇರು ಅಂತಾರೆ. ಜೊತೆಗೆ ಯಾವ್ದಾದ್ರು ಗಿಡಗಳು ಬಾಡ್ತಾ ಇದಾವೆ ಅಂದ್ರೆ ಬಹುತೇಕವಾಗಿ ಅಲ್ಲಿ ಸೂರ್ಯನ ಬೆಳಕು ಸರಿಯಾಗಿ ಬರ್ತಿಲ್ಲ, ಅದಕ್ಕೆ ಗಿಡಗಳು ಬಾಡ್ತಾ ಇದಾವೆ, ಸೂರ್ಯನ ಬೆಳಕು ಸರಿಯಾಗಿ ಬರೋ ರೀತಿಯಾಗಿ ಅರೇಂಜ್ಮೆಂಟ್ ಮಾಡಿ ಅಂತ ಹೇಳ್ತಾರೆ. ಯಾಕೆ ಇಷ್ಟು ಸೂರ್ಯನ ಬಗ್ಗೆ ನಾವು ಮಾತುಗಳನ್ನ ಆಡು ಮಾತುಗಳಲ್ಲೂ ಬಂತು, ಕೃಷಿಯಲ್ಲೂ ಬಂತು, ಜೊತೆಗೆ ನಾವು ದೈನಂದಿನ ಬದುಕಿನಲ್ಲೂ ಬಂತು. ಅದನ್ನೇ ವೈಜ್ಞಾನಿಕವಾಗಿ ನೋಡಿದಾಗ ವಿಟಮಿನ್ ಡಿ ಕಡಿಮೆ ಆಗ್ತಾ ಇದೆ, ಹೀಗಾಗಿ ಸೂರ್ಯನ ಬೆಳಕಿನಲ್ಲಿ ಪ್ರತಿದಿನ ಕನಿಷ್ಠ 1 ಗಂಟೆ ಆದ್ರೂ ಇರಬೇಕು ಅಂತ ವೈದ್ಯ ಲೋಕ ಕೂಡ ಹೇಳುತ್ತೆ. ಈ ಸೂರ್ಯನಿಂದ ಕಾರಣದಿಂದಾಗಿ ಅಲ್ಲಿ ಒಂದು ಈ ಫೋಟೋಜೆನಿಸಿಸ್ ಪ್ರಕ್ರಿಯೆ ಆಗುತ್ತೆ, ಆ ಕಾರಣದಿಂದಾಗಿ ಆಕ್ಸಿಜನ್ ಉತ್ಪಾದನೆ ಆಗುತ್ತೆ, ಜೊತೆಗೆ ಸರಿಯಾದ ರೀತಿಯಲ್ಲಿ ಗಿಡಗಳು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಬೆಳೆಯುತ್ತೆ, ಹೀಗಾಗಿ ಸೂರ್ಯ ಬೇಕು ಅಂತ ಕೂಡ ವಿಜ್ಞಾನ ಹೇಳ್ತಾ ಹೋಗುತ್ತೆ. ಯಾಕೆ ಇಷ್ಟು ಸೂರ್ಯ ಮಹತ್ವವನ್ನು ಪಡ್ಕೊಳ್ತಾನೆ ಅಂದ್ರೆ, ನಾವು ಹುಟ್ಟಿನಿಂದ ಕೊನೆಯವರೆಗೂ ಕೂಡ ಪ್ರತಿಯೊಂದು ಘಟ್ಟದಲ್ಲೂ ಪ್ರತಿಯೊಂದು ಕ್ಷಣದಲ್ಲೂ ಮನುಷ್ಯನಿಗೂ ಕೂಡ ಸೂರ್ಯ ಬೇಕು, ಈ ಭೂಮಿಗೂ ಕೂಡ ಸೂರ್ಯ ಬೇಕು, ಪ್ರತಿಯೊಂದು ಜೀವರಾಶಿಗೂ ಕೂಡ ಸೂರ್ಯ ಬೇಕೇ ಬೇಕು. ಅಂತ ಸೂರ್ಯನಲ್ಲಿ ಅಂಥದ್ದೇನಿದೆ, ಅದನ್ನೇ ನಾವು ಭೂಮಿಯಲ್ಲಿ ಅದೇ ಬೆಳಕನ್ನ ಉತ್ಪಾದನೆ ಮಾಡಿದ್ರೆ ಅಷ್ಟು ಮಹತ್ವ ಇರುತ್ತಾ, ಯಾಕೆ ಇರೋದಿಲ್ಲ? ಅಂಥದ್ದು ಸೂರ್ಯನಲ್ಲಿ ಇರ್ತಕ್ಕಂಥದ್ದಾದ್ರೂ ಏನು, ಯಾವುದು ಆ ಶಕ್ತಿ, ಯಾವುದು ಆ ಕೆಮಿಕಲ್ಸ್ಗಳು, ಏನು ಅಲ್ಲಿ ಸೂರ್ಯನಲ್ಲಿ ನಿಜಕ್ಕೂ ನಡೀತಾ ಇರುವಂತದ್ದು? ಯಾಕಂದ್ರೆ ನಾವು ಸಾಕಷ್ಟು ಅಧ್ಯಯನವನ್ನ ಮಾಡ್ತಾ ಇದ್ದೀವಿ,
ನಮ್ಮ ವೇದ ಕಾಲದಿಂದಲೂ ಕೂಡ ಸೂರ್ಯನ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತವೆ. ಈಗ ಆಧುನಿಕ ಯುಗದಲ್ಲಿ ನೋಡ್ತಾ ಇದ್ರೆ ಪ್ರತಿಯೊಂದು ದೇಶದ ಬಾಹ್ಯಾಕಾಶ ಸಂಸ್ಥೆಗಳು ಕೂಡ ಸೂರ್ಯನನ್ನ ಅಧ್ಯಯನ ಮಾಡುವಂತ ಪ್ರಕ್ರಿಯೆಯನ್ನ ಪ್ರಯತ್ನವನ್ನ ಪಟ್ಟರು. ಅದರಲ್ಲಿ ಕೆಲವೇ ಕೆಲವು ದೇಶಗಳದು ಅಮೆರಿಕ ಇರ್ಬೋದು ಅಥವಾ ಅಮೆರಿಕದ ಸಹಯೋಗದಲ್ಲಿ ಮಾಡಿರ್ತಕ್ಕಂತ ಕೆಲ ಪ್ರಯೋಗಗಳು ಇರ್ಬೋದು, ಅಂತವು ಮಾತ್ರ ಸೂರ್ಯನ ಬಗ್ಗೆ ಕೆಲ ವಿವರಗಳನ್ನ ಸಂಗ್ರಹಿಸೋದಕ್ಕೆ ಸಾಧ್ಯ ಆಗ್ತಾ ಇದೆಯೇ ಹೊರತು ಅದರ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕೆ ಅಂದಾಗ ಈಗ ನೀವು ಪ್ರಶ್ನೆ ಕೇಳಿದ್ರಲ್ಲ, ಅದಿಲ್ಲಿ ಬರುವಂತದ್ದು ಅದಕ್ಕಿರ್ತಕ್ಕಂತ ವೈಜ್ಞಾನಿಕ ಸವಾಲುಗಳು, ಅತ್ಯಂತ ದೊಡ್ಡ ಮಟ್ಟದ ಸವಾಲುಗಳಿದಾವೆ. ಸೂರ್ಯನನ್ನ ಅಧ್ಯಯನ ಮಾಡೋದು ಸುಲಭ ಅಲ್ಲ. ನಾವು ಇವತ್ತು ಚಂದ್ರನ ಅಧ್ಯಯನ ಮಾಡೋದು, ಅದರಲ್ಲೂ ಚಂದ್ರನ ದಕ್ಷಿಣ ಧ್ರುವದಲ್ಲೇನೆ ಹೋಗೋದಕ್ಕೆ ಸಾಧ್ಯ ಆಗಿರಲಿಲ್ಲ ಇಲ್ಲಿವರೆಗೂ ಮನುಷ್ಯರಿಗೆ ಅಥವಾ ಯಾವುದೇ ಒಂದು ಉಪಗ್ರಹಗಳಿಗೆ. ಆ ಒಂದು ಸಾಧನೆಯನ್ನ ಭಾರತ ಮೊಟ್ಟ ಮೊದಲೇ ಮಾಡಿದಂತದ್ದು. ಭಾರತ ಚಂದ್ರನ ಮೇಲೆ ಕಾಲಿಟ್ಟಂತ ನಾಲ್ಕನೇ ರಾಷ್ಟ್ರ ಆಗಿದ್ರು, ಈ ದಕ್ಷಿಣ ಧ್ರುವದಲ್ಲಿ ಕಾಲಿಟ್ಟಿರ್ತಕ್ಕಂಥ ಮೊದಲ ರಾಷ್ಟ್ರ ಆಗಿರ್ತಕ್ಕಂಥದ್ದು ಭಾರತ. ಅಷ್ಟು ಕಠಿಣ, ಕೇವಲ 384,000 ಕಿಲೋಮೀಟರ್ ದೂರ ಇರತಕ್ಕಂಥ ಚಂದ್ರನಲ್ಲೇ ಇದೆ. ಇನ್ನ ಸುಮಾರು 150,000 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ಒಂದು ಚಂದ್ರನಲ್ಲಿರ್ತಕ್ಕ ಅಂದ್ರೆ ಈ ಸೂರ್ಯನಲ್ಲಿರ್ತಕ್ಕಂಥ ಆ ಕೌತುಕ ಏನು ಅದನ್ನ ಅಧ್ಯಯನ ಮಾಡ್ಬೇಕಾದಾಗೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಮೊಟ್ಟ ಮೊದಲ ಚಾಲೆಂಜ್ ಅಂದ್ರೆ ಎಲ್ಲಿ ಆ ಒಂದು ಉಪಗ್ರಹಗಳನ್ನ ಸ್ಥಾಪನೆ ಮಾಡಬೇಕು. ನಾವು ನೋಡ್ತಾ ಇದ್ವಿ L1 ಅಂತ ಇದೆ, L2 ಅಂತ ಇದೆ, L3 ಅಂತ ಇದೆ. ಹೀಗೆ ವಿಭಿನ್ನವಾಗಿರ್ತಕ್ಕಂಥ ಈ ಒಂದು ಆರ್ಬಿಟ್ಸ್ ಗಳಿದಾವೆ, ಕ್ಷೇತ್ರಗಳಿದಾವೆ, ಅವುಗಳಲ್ಲಿ ಅದನ್ನ ಸ್ಥಾಪನೆ ಮಾಡೋದಾದ್ರೆ ಹೇಗೆ ಅಲ್ಲಿಗೆ ಸ್ಥಾಪನೆ ಮಾಡಬೇಕು ಅನ್ನೋದು ಮೊಟ್ಟ ಮೊದಲ ಚಾಲೆಂಜ್ ಆಗಿರ್ತಕ್ಕಂಥದ್ದು. ಎರಡನೇ ಚಾಲೆಂಜ್, ಅದಕ್ಕೆ ಬೇಕಾಗಿರ್ತಕ್ಕಂಥ ಸೆನ್ಸರ್ಸ್ ಗಳು, ಪೇಲೋಡ್ಸ್ ಗಳು ಅತ್ಯಂತ ಕಾರ್ವಕ ಆಗಿರ್ತಕ್ಕಂಥದ್ದು, ಎಕ್ಸ್ಪೀರಿಯನ್ಸ್ಡ್ ಆಗಿರ್ತಕ್ಕಂಥದ್ದು ಬೇಕು. ಯಾಕಂದ್ರೆ ಸೂರ್ಯನ ಶಾಖವನ್ನ ತಡೆದುಕೊಳ್ಳೋದು ಸುಲಭ ಅಲ್ಲ. ಇದೇ ಭೂಮಿಯ ಮೇಲೇನೆ ನಮಗೆ ಸುಮಾರು 40-50 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಆದ್ರೆ ತಡೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಾಕಷ್ಟು ಜನ ಸನ್ಸ್ಟ್ರೋಕ್ ಕಾರಣದಿಂದಾಗಿ ಸಾವನ್ನಪ್ಪುವಂತ ಉದಾಹರಣೆಗಳಿರ್ತವೆ. ಇನ್ನು ಭೂಮಿಯನ್ನ ದಾಟಿ ಹೋದಾಗ ಅಲ್ಲಿ ಓಜನ್ ಲೇಯರ್ ಕೂಡ ಇರೋದಿಲ್ಲ, ಅಲ್ಲಿ ಸೂರ್ಯನ ವಿಕಿರಣಗಳನ್ನ ತಡೆದುಕೊಳ್ಳೋದು ಕೂಡ ಸುಲಭವಾಗಿರ್ತಕ್ಕಂಥದ್ದು ಮಾತಲ್ಲ. ಅಂಥದ್ದು ಭೂಮಿಯಿಂದ ಸುಮಾರು 15 ಲಕ್ಷ ಕಿಲೋಮೀಟರ್, ಸೂರ್ಯನಿಂದ 135,000 ಕಿಲೋಮೀಟರ್ ಅಂತರದಲ್ಲಿ ಒಂದು L1 ಅಂತಕ್ಕಂಥದ್ದು ಆರ್ಬಿಟ್ ಬರುತ್ತೆ, ಹಾಲೋ ಆರ್ಬಿಟ್ ಇದೆ. ಅಲ್ಲಿ ನಮ್ಮ ಈ ಆದಿತ್ಯ L1 ಸ್ಥಾಪನೆ ಮಾಡಲಾಗ್ತಾ ಇರೋಂಥದ್ದು. ಅಂದ್ರೆ ಇದಕ್ಕೆ ಎಷ್ಟು ಪ್ರಿಸೈಸ್ ಆಗಿರ್ತಕ್ಕಂಥ ಕ್ಯಾಲ್ಕುಲೇಷನ್ಸ್ ಬೇಕಾಗುತ್ತೆ, ಪರಿಕರಗಳು ಬೇಕಾಗುತ್ತೆ, ವಿಜ್ಞಾನಿಗಳ ಸಾಧನೆ ಬೇಕಾಗುತ್ತೆ, ವಿಜ್ಞಾನಿಗಳ ತಪಸ್ಸು ಬೇಕಾಗುತ್ತೆ. ಇವೆಲ್ಲ ಒಂದು ಚಾಲೆಂಜಸ್ ಗಳನ್ನ ಒಂದು ಒಳಗೊಂಡು ಆ ಚಾಲೆಂಜಸ್ ಗಳನ್ನ ಮೀರಿ ಯಶಸ್ಸನ್ನ ಸಾಧಿಸೋಕೆ L1 ಹೋದ್ರೂ ಕೂಡ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸೆನ್ಸರ್ಸ್ ಗಳ ಬಳಕೆ ಮಾಡ್ಕೊಳ್ಬೇಕು, ಅಲ್ಲಿ ಅಧ್ಯಯನ ಮಾಡೋದಂದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಅಧ್ಯಯನವನ್ನ ಮಾಡ್ಬೇಕು ಅಂತ ಪ್ರಶ್ನೆಗಳು ಬರ್ತವೆ. ಆ ಪ್ರಶ್ನೆಗೆ ಉತ್ತರವಾಗಿ ಇವತ್ತು ಭಾರತ 7 ಪೇಲೋಡ್ಸ್ ಗಳನ್ನ ಕಳಿಸ್ತಾ ಇದೆ. ಅದರಲ್ಲಿ 4 ಪೇಲೋಡ್ ಗಳ ಕೆಲಸ ಏನಂದ್ರೆ, ಅಂದ್ರೆ 4 ಪರಿಕರಗಳ ಕೆಲಸ ಏನಂದ್ರೆ, ಕೇವಲ ಸೂರ್ಯನ ಬೆಳಕನ್ನ ಅಧ್ಯಯನ ಮಾಡೋದಷ್ಟೇ ಅವುಗಳ ಕೆಲಸ, ಅದನ್ನ ಬಿಟ್ಟು ಬೇರೆ ಏನು ಮಾಡೋದಿಲ್ಲ. 4 ಪರಿಕರಗಳನ್ನ ಸೂರ್ಯನ ಅಧ್ಯಯನ ಮಾಡೋದಕ್ಕೆ ಕಳಿಸಲಾಗ್ತಾ ಇದೆ. ಇನ್ನುಳಿದಂತ 3 ಪರಿಕರಗಳು ಅಂದ್ರೆ 3 ಪೇಲೋಡ್ಸ್ ಗಳನ್ನ ಸೂರ್ಯನಲ್ಲಾಗುವಂತ ಬದಲಾವಣೆಗಳ ಬಗ್ಗೆ, ಸೂರ್ಯನ ವಾತಾವರಣದ ಬಗ್ಗೆ ಅಧ್ಯಯನವನ್ನ ಮಾಡೋಕೆ ಕಳಿಸಲಾಗ್ತಾ ಇದೆ. ಇಲ್ಲಿ 4 ಪೇಲೋಡ್ಸ್ಗಳು ಅದರ ಬೆಳಕನ್ನಷ್ಟೇ ಅಧ್ಯಯನ ಮಾಡ್ತಾ ಬಂದ್ರೆ ನಾವು ಇಲ್ಲಿ ಅದರ ಗಂಭೀರತೆಯನ್ನ, ಅದರ ಮಹತ್ವವನ್ನು ಅರ್ಥಕೊಳ್ಬಹುದು ಪೃಥ್ವಿ. ಅಂದ್ರೆ ಸೂರ್ಯನ ಬೆಳಕಿನಲ್ಲಿ ಇರ್ತಕ್ಕಂಥ ಕೌತುಕಮಯವಾಗಿರ್ತಕ್ಕಂಥ ಸಂಗತಿಗಳೇನು, ಅದು ಬೆಳಕು ಹೇಗ್ ಬರುತ್ತೆ, ಅಷ್ಟು ದೂರ ಒಂದು ನಕ್ಷತ್ರ ಅದು ಉರಿತಾ ಇರುತ್ತೆ ನಿರಂತರವಾಗಿ, ಅಲ್ಲಿ ಇರ್ತಕ್ಕಂಥ ಉಷ್ಣಾಂಶವನ್ನ ನಾವು ಊಹೆ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಒಂದು ಅಂದಾಜಿನ ಪ್ರಕಾರ ಸುಮಾರು 15 ಬಿಲಿಯನ್ ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಸೂರ್ಯನ ಒಳಗಡೆ ಇರುತ್ತೆ. 15 ಬಿಲಿಯನ್ ಡಿಗ್ರಿ ಸೆಲ್ಸಿಯಸ್, ನಾವು ನೋಡ್ತೀವಲ್ಲ ಇಲ್ಲಿ 35-40 ಡಿಗ್ರಿ ಇದ್ರೇನೆ ನಮಗೆ ತಡೆದುಕೊಳ್ಳಕ್ ಸಾಧ್ಯ ಇಲ್ಲ, 50 ಡಿಗ್ರಿ ಇದ್ರೆ ಉಸಿರಾಡೋದಕ್ಕೂ ಕಷ್ಟ ಆಗುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಸರಿ ಸುಮಾರಾಗಿ 15 ಬಿಲಿಯನ್ ಅಂದ್ರೆ ಅದರ ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಉಷ್ಣಾಂಶ ಸೂರ್ಯನಲ್ಲಿರುತ್ತೆ. ಆ ಉಷ್ಣಾಂಶವನ್ನ ಆ ನಕ್ಷತ್ರ ಹೇಗೆ ತಡೆದುಕೊಳ್ಳುತ್ತೆ, ಆ ಉಷ್ಣಾಂಶದ ಜೊತೆ ಜೊತೆಗೇನೆ ಅಲ್ಲಿ ಗುರುತ್ವಾಕರ್ಷಣೆ ಹೇಗೆ ಉತ್ಪತ್ತಿ ಆಗುತ್ತೆ, ಆ ಗುರುತ್ವಾಕರ್ಷಣೆ ಕಾರಣದಿಂದಾಗಿ ಇವತ್ತು ಸೌರಮಂಡಲ ಆ ಒಂದು ಅಸ್ತಿತ್ವದಲ್ಲಿದೆ. ನಾವು ಭೂಮಿ ಸರಿಯಾದ ರೀತಿಯಲ್ಲಿ ಇವತ್ತು ಸೂರ್ಯನ ಸುತ್ತ ಸುತ್ತೋದಕ್ಕೆ ಸಾಧ್ಯ ಆಗ್ತಾ ಇದೆ, ತನ್ನ ಸುತ್ತ ಸುತ್ತೋದಕ್ಕೆ ಸಾಧ್ಯ ಆಗ್ತಾ ಇದೆ, ಗ್ರಹ ಅಂದ್ರೆ ಉಪಗ್ರಹಗಳು ಕೂಡ ಆಯಾ ಒಂದು ಗ್ರಹಗಳ ಸುತ್ತ ಸುತ್ತೋದಕ್ಕೆ ಸಾಧ್ಯ ಆಗ್ತಾ ಇದೆ. ಬಿಕಾಸ್ ಆಫ್ ಸೂರ್ಯನಲ್ಲಿರ್ತಕ್ಕಂಥ ಅಗಾಧ ಪ್ರಮಾಣದ ಆ ಒಂದು ಗುರುತ್ವಾಕರ್ಷಣೆ ಶಕ್ತಿ, ಅದು ನಿರಂತರವಾಗಿ ಗ್ರಹಗಳನ್ನ ಎಳಿತಾ ಇರುತ್ತೆ. ಆದ್ರೆ ಆ ಗ್ರಹಗಳಲ್ಲಿರ್ತಕ್ಕಂಥ ಗುರುತ್ವಾಕರ್ಷಣೆ ಶಕ್ತಿ ಅದನ್ನು ಕೂಡ ಒಂದು ತನ್ನನ್ನ ತಾನು ಒಂದು ಡಿಸ್ಟೆನ್ಸ್ ನಲ್ಲಿ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ಈ ಗುರುತ್ವಾಕರ್ಷಣೆ ಶಕ್ತಿಯ ಆ ಒಂದು ಅಂತರದಲ್ಲಿ ಇರ್ತಕ್ಕಂಥದ್ದೇನು, ಅದರ ಅಧ್ಯಯನವನ್ನ ಮಾಡ್ಬೇಕಾಗುತ್ತೆ. ಜೊತೆಗೆ ಸೂರ್ಯನಲ್ಲಿ ನಿರಂತರವಾಗಿ ಸೌರ ಬಿರುಗಾಳಿ ಬೀಸ್ತಾ ಇರುತ್ತೆ. ಆ ಬಿರುಗಾಳಿ ಹೇಗಿರುತ್ತೆ, ಅದರ ಪರಿಣಾಮಗಳು ಇರ್ತವೆ. ಅಲ್ಲಿ ಸೂರ್ಯನಲ್ಲಿ ಒಂದು ಬಾರಿ ಬಿರುಗಾಳಿ ಬೀಸಿದ್ರು ಕೂಡ ಭೂಮಿ ಮೇಲಿರ್ತಕ್ಕಂಥ ಮೊಬೈಲ್ ಕನೆಕ್ಟಿವಿಟಿಗಳಿಗೆ ದೊಡ್ಡ ಮಟ್ಟದ ಒಂದು ಚಾಲೆಂಜಸ್ ಅನ್ನ ತಂದಿಡುತ್ತೆ. ಅಲ್ಲಿ ದೊಡ್ಡ ಮಟ್ಟದ ಉತ್ಪಾತವಾದ್ರೆ ಭೂಮಿ ಮೇಲೆ ಕಮ್ಯುನಿಕೇಶನ್ ಸಿಸ್ಟಮ್ಗಳೇ ನಾಶವಾಗುವಂತ ಪರಿಸ್ಥಿತಿ ಉಂಟಾದ್ರೂ ನಾವು ಅಚ್ಚರಿಯನ್ನ ಪಡಬೇಕಾಗಿಲ್ಲ. ಹಾಗಿದ್ದಾಗ ಒಂದು ವೇಳೆ ಅಂತ ಒಂದು ಪರಿಣಾಮ ಅಲ್ಲಿ ಬೀರುವಂತ ಸಂದರ್ಭ ಬಂದಾಗ ಸೂರ್ಯನಲ್ಲಿ ಅದನ್ನ ಮುಂಚಿತವಾಗಿ ಅರ್ಥೈಸಿಕೊಂಡಾಗ ಭೂಮಿ ಮೇಲಿರ್ತಕ್ಕಂಥ ಕಮ್ಯುನಿಕೇಶನ್ ಸಿಸ್ಟಮ್ ಅನ್ನ ಹೇಗೆ ನಾವು ರಕ್ಷಣೆ ಮಾಡ್ಕೊಳ್ಬಹುದು, ಇದರ ಅಧ್ಯಯನವನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಬಿಗ್ಗೆಸ್ಟ್ ಆಗಿರ್ತಕ್ಕಂಥ ಒಂದು ಚಾಲೆಂಜ್. ಅಂದ್ರೆ
ಜೊತೆ ಜೊತೆಗೆ ಸೂರ್ಯನ ಕೆಂದಾಲಿಗೆ ನಾವು ಅದನ್ನ ಸನ್ ಫ್ಲೇಮ್ಸ್ ಅಂತ ಕರೀಲಾಗುತ್ತೆ. ಅದು ನಿರಂತರವಾಗಿ ಕೆಂದಾಲಿಗೆಯನ್ನ ಹೊರಗಡೆ ಸೂಸ್ತಾ ಇರುತ್ತೆ. ಹಾಗೆ ಕೆಂದಾಲಿಗೆಗಳು ಬಂದಾಗ್ಲೂ ಕೂಡ ಅದರ ಒಂದು ಉಷ್ಣತೆಯ ಪರಿಣಾಮಗಳು ಎಲ್ಲ ಗ್ರಹಗಳ ಮೇಲಾಗುತ್ತೆ, ಭೂಮಿಯ ಮೇಲೆ ಕೂಡ ಆಗುವಂತದ್ದು. ಇದು ಸೂರ್ಯನ ಅಧ್ಯಯನದಿಂದ ಮಾತ್ರ ತಿಳಿಯುವಂತದ್ದು, ಅರ್ಥವಾಗುವಂತದ್ದು. ಹೀಗಾಗಿ ಆ ಸೂರ್ಯನ ಅಧ್ಯಯನವೂ ಮುಖ್ಯವಾಗುತ್ತೆ. ಆದ್ರೆ ಇವುಗಳನ್ನ ನಾನು ಇಷ್ಟೆಲ್ಲ ವಿವರಗಳನ್ನ ಹೇಳ್ತಿದ್ದೀನಲ್ಲ ಪೃಥ್ವಿ, ಇವುಗಳನ್ನ ದಾಖಲಿಸಬೇಕು. ಹೇಗೆ ದಾಖಲಿಸೋದು? ಅದೇ ಕಾರಣದಿಂದಾಗಿ ಈ ಒಂದು ಸೆನ್ಸರ್ಸ್ ಗಳು ಅಲ್ಲಿ ಕಾರ್ಯವನ್ನ ಮಾಡ್ತವೆ. ಜೊತೆಗೆ ಪ್ರತಿದಿನ 1440 ಫೋಟೋಗ್ರಾಫಿಗಳನ್ನ ಈ ಒಂದು ಸೆನ್ಸರ್ಸ್ ಗಳು, ನಮ್ಮ ಉಳಿದ 3 ಸೆನ್ಸರ್ಸ್ ಗಳು ಇದಾವಲ್ಲ, ಆ ಒಂದು ಪೇಲೋಡ್ಸ್ ಗಳು ನಿರಂತರವಾಗಿ ಭೂಮಿಗೆ ರವಾನೆ ಮಾಡ್ತಿರ್ತವೆ. ಫೋಟೋಗ್ರಾಫ್ಸ್ಗಳನ್ನ ಕಳಿಸ್ತಾ ಇರುತ್ತೆ. ಜೊತೆಗೆ ಅಲ್ಲಿ ಆಗುವಂತ ಪರಿಣಾಮಗಳ ಬಗ್ಗೆ ಅಧ್ಯಯನವನ್ನ ಮಾಡಿ ಆ ಒಂದು ಡಾಟಾಗಳನ್ನ ಕೊಡ್ತಾ ಇರುತ್ತೆ. ಈ ಡಾಟಾಗಳು, ಈ ಮಾಹಿತಿಗಳು ಇದಾವಲ್ಲ, ಇದು ನಿಜಕ್ಕೂ ಈ ಒಂದು ಶಕ್ತಿ ಇರ್ತಕ್ಕಂಥದ್ದು. ಈ ಸೂರ್ಯನ ಅಧ್ಯಯನದಿಂದ ಆಗ ದೂರಗಾಮಿ ಆಗುವಂತ ಪರಿಣಾಮಗಳು ಅನೇಕವಾಗಿದ್ದಾವೆ. ಅದನ್ನ ಊಹೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಅಧ್ಯಯನ ಮಾಡೋದಕ್ಕೆ ನಮಗೆ ಶತಮಾನಗಳು ಬೇಕು. ಅಷ್ಟು ಪರಿಣಾಮಗಳು, ಅಷ್ಟು ಉಪಯೋಗಗಳು ಮುಂಬರುವಂತ ದಿನಗಳಲ್ಲಿ ಆಗುತ್ತೆ ಮನುಕುಲಕ್ಕೆ. ಆದ್ರೆ ತಕ್ಷಣದಲ್ಲಿ ಆಗುವಂತ ಪರಿಣಾಮ ಅಥವಾ ಉಪಯೋಗ ಏನು ಇಸ್ರೋಗೆ ಅಥವಾ ಭಾರತಕ್ಕೆ, ಇದಕ್ಕೆ ಸುಮಾರು 400-500 ಕೋಟಿ ರೂಪಾಯಿನ ಇನ್ವೆಸ್ಟ್ ಮಾಡಲಾಗ್ತಾ ಇದೆ. ಇಷ್ಟು ವಿಜ್ಞಾನಿಗಳು ಹಗಲು ರಾತ್ರಿ ಅನ್ನದೇ ಅದರ ಒಂದು ಯಶಸ್ಸಿಗೆ, ಅಧ್ಯಯನಕ್ಕೋಸ್ಕರ ಒಂದು ತಪಸ್ಸನ್ನ ಮಾಡ್ತಿದ್ದಾರೆ. ಅದರ ಪರಿಣಾಮ, ಅದರ ಉಪಯೋಗ ಏನಂದ್ರೆ ಈ ಡಾಟಾಗಳು. ಇವತ್ತಿನ ಸಂದರ್ಭದಲ್ಲಿ ಡಾಟಾ ಇಸ್ ದ ನ್ಯೂ ಫ್ಯೂಯಲ್ ಅಂತ ಒಂದು ಮಾತಿದೆ. ಅಂದ್ರೆ ಕಳೆದ 20ನೇ ಶತಮಾನದಲ್ಲಿ ಈ ಇಂಧನ ಇತ್ತಲ್ಲ, ಈ ತೈಲ ಪ್ರೇರಿತವಾಗಿರ್ತಕ್ಕಂಥ ಇಂಧನ, ಅದು ಪ್ರತಿಯೊಂದು ದೇಶದ ಶಕ್ತಿಯಾಗಿತ್ತು. ಯಾರ ಹತ್ರ ಬಳಿಯಲ್ಲಿ ಇಂಧನ ಇದೆ ಅವ್ರು ಇಡೀ ಪ್ರಪಂಚವನ್ನ ತಮ್ಮ ಕೈ ಬೆರಳುಗಳಲ್ಲಿ ಅಲ್ಲಾಡಿಸ್ತಾ ಇದ್ರು ಅಥವಾ ಅದರ ಆಟವನ್ನ ಆಡಿಸ್ತಾ ಇದ್ರು. ಆದ್ರೆ ಇವತ್ತಿನ 21ನೇ ಶತಮಾನದಲ್ಲಿ ಡಾಟಾ ಇಸ್ ದ ನ್ಯೂ ಫ್ಯೂವಲ್. ಈ ಡಾಟಾ, ಈ ಮಾಹಿತಿಗಳು, ಇದಕ್ಕೆ ಊಹೆಯನ್ನು ಕೂಡ ಮಾಡ್ಕೊಳ್ಳೋದಕ್ಕಷ್ಟು ವ್ಯಾಲ್ಯೂ ಇದೆ. ಅದು ಮಾನಿಟರಿ ಟರ್ಮ್ಸ್ ನಲ್ಲಿ ಇರ್ಬೋದು ಅಥವಾ ಒಂದು ವ್ಯಾಲ್ಯೂ ಟರ್ಮ್ಸ್ ನಲ್ಲಿ ಇರ್ಬೋದು ಅಥವಾ ಒಂದು ಸ್ಟ್ಯಾಚ್ಯೂರ್ ಟರ್ಮ್ಸ್ ನಲ್ಲಿ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ಈ ಡಾಟಾಗಳು ಮುಖ್ಯವಾಗ್ತವೆ. ಈ ಡಾಟಾಗಳ ಸಹಾಯದಿಂದನೇ ಮುಂದೆ ಯಾವುದೇ ದೇಶಗಳು ಇರ್ಬೋದು, ಅದು ಅಮೆರಿಕ ಇರ್ಬೋದು, ಚೀನಾ ಇರ್ಬೋದು, ಜರ್ಮನಿ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಯುರೋಪಿಯನ್ ಯೂನಿಯನ್ಸ್ ಗಳಿರ್ಬೋದು, ಇಂಥವರು ಪ್ರತಿಯೊಂದು ಅಧ್ಯಯನವನ್ನ ಸೂರ್ಯನನ್ನ ಮಾಡ್ಬೇಕಾದ್ರೆ ಭಾರತದ ಜೊತೆಯಲ್ಲಿ ಚರ್ಚೆಯನ್ನ ಮಾಡಲೇಬೇಕಾಗುತ್ತೆ, ಬಿಕಾಸ್ ಆಫ್ ದೀಸ್ ಡಾಟಾಸ್. ಹೀಗಾಗಿ ಇದು ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದು, ಅತ್ಯಂತ ಚಾಲೆಂಜಿಂಗ್ ಆಗಿರ್ತಕ್ಕಂಥದ್ದು, ಹೆಮ್ಮೆ ಮೂಡಿಸುವಂತ ಒಂದು ಯೋಜನೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಪ್ರತಿಯೊಬ್ಬರು ಈ ಆದಿತ್ಯ ಎಲ್ವನ್ನ ಯಶಸ್ಸಿಗೆ ಒಂದು ಹಾರೈಕೆಯನ್ನ ಸಲ್ಲಿಸಬೇಕಾದಂತ ಸಂದರ್ಭ ಇದು ಪೃಥ್ವಿ. ಓಕೆ, ಧನ್ಯವಾದ ಗುಡಿ, ನಿಮ್ಮೆಲ್ಲ ಸಂಪೂರ್ಣವಾದಂತಹ ಮಾಹಿತಿ ಮತ್ತು ವಿಶ್ಲೇಷಣೆಗೆ. ಸೂರ್ಯಯಾನ ವೀಕ್ಷಣೆಗೆ ನೆಹರು ತಾರಾಲಯದಲ್ಲಿ ವಿಶೇಷವಾದಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬೆಳಗ್ಗೆ 11 ಗಂಟೆ ಬಳಿಕ ಆದಿತ್ಯ ಎಲ್ವನ್ ಉಡಾವಣೆಯ ನೇರ ಪ್ರಸಾರವನ್ನ ಮಾಡಲಾಗುತ್ತೆ. ಬೃಹತ್ LED ಪರದೆಯ ಮೂಲಕ ವೀಕ್ಷಣೆಗೆ ವ್ಯವಸ್ಥೆಯನ್ನ ಮಾಡಲಾಗಿರುವಂಥದ್ದು. ಇನ್ನೊಂದು 20 ನಿಮಿಷದಲ್ಲಿ ಅಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನ ಮಾಡಿಕೊಡಲಾಗುತ್ತೆ. ಆದಿತ್ಯನ 100 ದಿನಗಳ ಪಯಣ ಹೇಗಿರುತ್ತೆ, ಯಾವ ರೀತಿಯಾಗಿ ನೌಕೆ ಲಾಂಚ್ ಆಗುತ್ತೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನ ಕನ್ನಡದಲ್ಲಿ ನೀಡಲಾಗುತ್ತೆ ನೆಹರು ತಾರಾಲಯದಲ್ಲಿ. ಅದಕ್ಕೆ ಅಂತ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿರುವಂಥದ್ದು ನಿಮಗೆ ಆ ದೃಶ್ಯಾವಳಿಯಲ್ಲೂ ಕೂಡ ತೋರಿಸ್ತಾ ಇದ್ವಿ, ಗಮನಿಸ್ಬೋದು ನೀವು ಅಲ್ಲಿ ಯಾವ್ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದನ್ನ. ಅಲ್ಲಿ ವಿಜ್ಞಾನಿಗಳಿದ್ದಾರೆ, ಆ ವಿಜ್ಞಾನಿಗಳು ಅಲ್ಲಿ ಬಂದಿರತಕ್ಕಂಥ ಸಾರ್ವಜನಿಕರಿಗೆ ಮತ್ತು ಸ್ಟೂಡೆಂಟ್ಸ್ಗಳಿಗೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನ ನೀಡ್ತಾರೆ. ಇನ್ನು ಆದಿತ್ಯನ 100 ದಿನಗಳ ಪಯಣ ಹೇಗಿರುತ್ತೆ, ಭೂಮಿಯಿಂದ ಎಷ್ಟು ದೂರ, ಸೂರ್ಯನಿಗೆ ಎಷ್ಟು ಹತ್ತಿರ, ಸೂರ್ಯನನ್ನ ಅಧ್ಯಯನ ಮಾಡೋಕೆ ಆದಿತ್ಯ L1 ಮಾಡಬೇಕಾಗಿರುವಂಥದ್ದೇನು, ಇವೆಲ್ಲವೂ ಕೂಡ ಪ್ರಮುಖವಾಗಿರುವಂತ ಪ್ರಶ್ನೆಗಳು. ಸೂರ್ಯನ ಮೊದಲ ಕಕ್ಷೆ ಸೇರಿದ ಬಳಿಕ ಉಪಗ್ರಹದ ಕೆಲಸ ಏನು, ಹಾಗಾದ್ರೆ ಹಲವು ವಿಚಾರಗಳ ಬಗ್ಗೆ ನ್ಯೂಸ್ 18 ಜೊತೆ ನೆಹರು ತಾರಾಲಯದ ನಿರ್ದೇಶಕರಾಗಿರುವಂತಹ ಪ್ರಮೋದ್ ಗಲಗಲಿ ಅವರು ಮಾತನಾಡಿದರೆ ಅದರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ನೋಡೋಣ. Chandrayaan-3 ಯಶಸ್ವಿಯಾದ ಬಳಿಕ ಇದೀಗ ಇಸ್ರೋ ವಿಜ್ಞಾನಿಗಳು ಮತ್ತೊಂದು ಮಹತ್ತರವಾಗಿರುವಂತಹ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ. ಸೂರ್ಯನನ್ನ ಅಧ್ಯಯನ ಮಾಡುವಂತ ನಿಟ್ಟಿನಲ್ಲಿ ಶ್ರೀಹರಿಕೋಟಾದಿಂದ ಆದಿತ್ಯ L1 ಅನ್ನ ಉಡ್ಡಯನ ಮಾಡೋದಕ್ಕೆ ಇಸ್ರೋ ವಿಜ್ಞಾನಿಗಳು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. 11:50 ಉಡಾವಣೆ ಕೂಡ ನಡೆಯುತ್ತೆ. ಇದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಬೆಂಗಳೂರಿನಲ್ಲಿರುವಂತಹ ನೆಹರು ತಾರಾಲಯದಲ್ಲೂ ಕೂಡ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಈ ಒಂದು ತಾರಾಲಯದ ನಿರ್ದೇಶಕರಾಗಿರುವಂತಹ ಪ್ರಮೋದ್ ಗಲಗಲಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, Chandrayaan-3 ಆಯ್ತು, ಯಶಸ್ವಿ ಆಯ್ತು, ಸಾಕಷ್ಟು ಮಾಹಿತಿಗಳು ಬಂತು, ಬಹಳಷ್ಟು ಹೆಮ್ಮೆಯ ಒಂದು ಸಂಗತಿ ಅದು ನಮಗೆ. ಇಸ್ರೋ ವಿಜ್ಞಾನಿಗಳು, ನಿಮ್ಮಂತ ಹಿರಿಯ ವಿಜ್ಞಾನಿಗಳು ನಮಗೆ ಕೊಟ್ಟಿರುವಂತದ್ದು. ಈಗ ಮತ್ತೊಂದು ಬಹುದೊಡ್ಡ ಸಾಧನೆ ಮಾಡೋದಕ್ಕೆ ಕೈ ಹಾಕ್ತಾ ಇದೀವಿ. ಆದಿತ್ಯ L1 ಸೂರ್ಯನನ್ನ ಅಧ್ಯಯನ ಮಾಡಬೇಕು, ಯಾಕೆ ಈ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಸರ್ ಈ ವಿಜ್ಞಾನಿಗಳು? ಇದರ ಹಿಂದಿರುವಂತ ಸೈಂಟಿಫಿಕ್ ಮತ್ತೆ ಇದನ್ನ ಯಾಕೆ ಮಾಡಿದ್ರೆ ಒಳ್ಳೆಯದು, ಇದನ್ನ ಮಾಡಿದ್ರೆ ಭಾರತಕ್ಕೆ ನಮ್ಮ ದೇಶಕ್ಕಾಗುವಂತ ಅನುಕೂಲಗಳೇನು ಸರ್? ಒಂದು ನಾವೇನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಸೂರ್ಯ ತುಂಬಾ ದೊಡ್ಡ ಕಾಯ,
ಸೌರವ್ಯೂಹದಲ್ಲಿ ಏನು ಒಟ್ಟು ದ್ರವ್ಯ ಇದೆ, ಎಲ್ಲ ಗ್ರಹಗಳು, ಕಾಮೆಟ್ಗಳು, ಆಸ್ಟ್ರಾಯ್ಡ್ಗಳು ಎಲ್ಲ ಸೇರಿಸಿ, ಸೂರ್ಯನ ಸೇರಿಸಿ ನಾವು ಒಟ್ಟು ದ್ರವ್ಯ ಮಾಡಿದ್ರೆ ಸೂರ್ಯನಲ್ಲಿ 99.9% ದ್ರವ್ಯ ಇದೆ, ಮಿಕ್ಕಿದ್ದ 0.01% ನಾವೆಲ್ಲರೂ ಇರೋದು. ಓಕೆ, ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಸೂರ್ಯನ ಪ್ರಭಾವ ನಮ್ಮ ಮೇಲೆ ಅಪಾರ. ಸೂರ್ಯ ಹಲವಾರು ರೀತಿಯಿಂದ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಒಂದೇನು ಅಂತಂದರೆ ಅದರ ಗುರುತ್ವಾಕರ್ಷಣ ಶಕ್ತಿ. ಆ ಗುರುತ್ವಾಕರ್ಷಣ ಶಕ್ತಿಯಿಂದನೇ ನಾವು ಅದರ ಸುತ್ತ ಸುತ್ತೋದು, ಸೂರ್ಯನ ಸುತ್ತ. ಆಮೇಲೆ ನಮಗೆ ಸೀಸನ್ಗಳಾಗೋದು, ಹಗಲು ರಾತ್ರಿ ಆಗೋದು ಎಲ್ಲಾನು ಕೂಡ ಆ ಸೂರ್ಯನಿಂದನೇ ಆಗೋದು. ಇನ್ನೊಂದು, ನಮ್ದು ಏನು ಶಕ್ತಿ ಇದೆ ಇಲ್ಲಿ ಭೂಮಿ ಮೇಲೆ, ಏನೇನು ಈಗ ನಮ್ಮ ಗಿಡಗಳು ಏನು ನಮಗೆ ಆಹಾರ ಕೊಡುತ್ತೆ ಅದು ಸೂರ್ಯಶಕ್ತಿಯಿಂದನೇ ಉಂಟಾಗೋದು. ಈಗ ನಾವು ಪೆಟ್ರೋಲ್ ಗಿಟ್ರೋಲ್ ಏನು ಯೂಸ್ ಮಾಡ್ತೀವಿ ಅದನ್ನು ಕೂಡ ಸೂರ್ಯನ ಶಕ್ತಿಯಿಂದನೇ ತುಂಬ ಹಿಂದೆ ಏನು ಇದು ಇತ್ತು ಅದರಿಂದ ಆಗಿರೋದು. ನಮ್ಮ ಜಗತ್ತಿನಲ್ಲಿ ಸೂರ್ಯ ಇಲ್ಲದೇ ನಾವು ಬದುಕಿರೋಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಮೂರನೇ ಪ್ರಭಾವ ಏನಿದೆ ಸೂರ್ಯಂದು ಅಂದರೆ, ಸೂರ್ಯ ಅತ್ಯಂತ ಪ್ರಕ್ಷುಬ್ಧವಾದ ಒಂದು ಕಾಯ, ಕೊತ ಕೊತ ಕುದಿತಾ ಇರುತ್ತೆ ಅದು, ಅದರ ಒಳಗಡೆ ಸಿಕ್ಕಾಪಟ್ಟೆ ಶಕ್ತಿ ಉತ್ಪಾದನೆ ಆಗ್ತಾ ಇರುತ್ತೆ. ಅದು ಕಂಟಿನ್ಯೂಸ್ಲಿ ನಮಗೆ ಸೌರಮಾರುತ ಅಂತ ಹೇಳಿಬಿಟ್ಟು ಏನು ಹೇಳ್ತೀವಿ ಅದರ ಚಾರ್ಜ್ ಪಾರ್ಟಿಕಲ್ಸ್ನ ಉತ್ಸರ್ಜಿಸ್ತಾ ಇರುತ್ತೆ. ಇದು ಭೂಮಿಗೆ ಬರುತ್ತೆ, ಭೂಮಿಗೆ ಬಂದಾಗ ಭೂಮಿ ಅದು ಅದರಲ್ಲಿ ಅಪಾರವಾದ ಏನೋ ಶಕ್ತಿ ಏನಿರುತ್ತೆ ಅದನ್ನು ನಾವು ಬೆಂಕಿ ಉಂಡೆ ಅಲ್ಲ, ಕಣಗಳು ಅದನ್ನು ಸೌರಮಾರುತ ಅಂತೀವಿ. ಅದನ್ನು ನಾವು ತಡ್ಕೊಳಕ್ಕಾಗಲ್ಲ. ನಮಗೆ ಫಾರ್ಚುನೇಟ್ಲಿ ಏನಾಗಿದ್ರೆ ಭೂಮಿಯ ಸುತ್ತ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಓಕೆ, ಆ ಮ್ಯಾಗ್ನೆಟಿಕ್ ಫೀಲ್ಡು ಇದನ್ನು ಭೂಮಿಗೆ ತಲುಪೋದಕ್ಕೆ ಬಿಡೋದಿಲ್ಲ, ಆದ್ದರಿಂದನೇ ನಾವು ಲಕ್ಕಿ. ಭೂಮಿಯ ಮೇಲೆ ನಿಂತ್ಕೊಂಡು ಅವ್ರು ಮಾಡಿದ್ರೆ ಪೂರ್ತಿ ಮಾಹಿತಿ ಸಿಗಲ್ಲ, ಅದು ಒಂದನೇ ಪ್ರಾಬ್ಲಮ್ಮು. ಎರಡನೇ ಪ್ರಾಬ್ಲಮ್ಮು, ಹಗಲು ರಾತ್ರಿ ಆಗೋದ್ರಿಂದ ಕಂಟಿನ್ಯೂಸ್ ಆಗಿ ಸೂರ್ಯ ಸಿಗ್ತಾ ಇಲ್ಲ ನಮಗೆ, ರಾತ್ರಿ ಆದ ತಕ್ಷಣ ಒಂದು 12 ಗಂಟೆ ಹೊರಟೋಯ್ತು. ಮೂರನೇ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಭೂಮಿಯ ಮೇಲೆ ಯಾವಾಗಲೂ ಕೂಡ ಮೋಡಗಳು, ತೆಳು ಮೋಡಗಳು ಅದೆಲ್ಲ ಇದ್ದೇ ಇರುತ್ತೆ. ಆಕಾಶದಲ್ಲಿ ಸೂರ್ಯ ಕಾಣ್ತಾ ಇರ್ಬೋದು ನಮಗೆ, ಆದರೆ ಮಾಹಿತಿ ಸಿಗ್ತಾ ಇರಲಿಕ್ಕಿಲ್ಲ. ಇದೆಲ್ಲನೂ ನಾವು ಅವಾಯ್ಡ್ ಮಾಡಬೇಕು ಅಂದರೆ ಭೂಮಿಯ ಒಂದು ಏನು ಸ್ಪಿಯರ್ ಆಫ್ ಇನ್ಫ್ಲುಯೆನ್ಸ್ ಇದೆ ಅದನ್ನು ದಾಟಿ ಹೊರಗಡೆ ಹೋಗಬೇಕು. ಆದ್ದರಿಂದನೇ ಈಗ ಆದಿತ್ಯ ಎಲ್ವನನ್ನು ಉಡಾವಣೆ ಮಾಡಿ ಭೂಮಿಯಿಂದ ತುಂಬ ದೂರ ಹೋಗ್ತಾ ಇದ್ದಾರೆ. ಓಕೆ, ಭೂಮಿಯಿಂದ ಸುಮಾರು 15 ಲಕ್ಷ ಕಿಲೋಮೀಟರ್ ದೂರ ಹೋಗ್ತಾ ಇದ್ದಾರೆ. ಭೂಮಿಗೆ ಅಲ್ಲಿವರೆಗೂ ಭೂಮಿಯದು ಇದು ಇರಲ್ಲ, ರಕ್ಷಣೆ ಇರಲ್ಲ ಅಲ್ಲಿ. ಅಲ್ಲಿ ಹೋಗ್ಬಿಟ್ಟು ಅವರು ಎಲ್ಲ ಮಾಹಿತಿ ಸಿಗುತ್ತೆ ಅದನ್ನು ನೋಡ್ತಾರೆ. 15 ಲಕ್ಷ ಹೋಗ್ತಾ ಇದ್ದಾರೆ, ಸೂರ್ಯನ ಹತ್ತಿರ ಆಗ್ಬಿಡಲ್ವಾ ಅನ್ನೋ ಪ್ರಶ್ನೆ ನೀವು ಕೇಳಿದ್ರಿ. ಸೂರ್ಯನ ಹತ್ತಿರ ಆಗಲ್ಲ, ಯಾಕಂದರೆ ಭೂಮಿಯಿಂದ ಸೂರ್ಯ ಏನಿದೆ ದೂರ ಅದ್ರ 1% ದೂರ ಮಾತ್ರ ಹೋಗ್ತಾ ಇರೋದು, ಇನ್ನೂ 99% ದೂರ ಇದೆ ಅಲ್ಲಿಂದ. 15 ಕೋಟಿ ಕಿಲೋಮೀಟರ್ ದೂರ ಇದೆ, ನಾವು ಹೋಗ್ತಾ ಇರೋದು ಕೇವಲ 15 ಲಕ್ಷ. ಅದು ಸಾಧನೆ ಅಂತ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಇದಿಷ್ಟು ನೆಹರು ತಾರಾಲಯದ ನಿರ್ದೇಶಕರಾಗಿರುವಂತಹ ಪ್ರಮೋದ್ ಅವರ ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು. ಇನ್ನು ಸೂರ್ಯಯಾನ ಹೇಗಿರುತ್ತೆ ಅನ್ನುವಂಥದ್ರ ಬಗ್ಗೆ ಒಂದು ಪ್ರಾತ್ಯಕ್ಷಿಕೆಯನ್ನು ಕೂಡ ನೀಡಿದ್ದಾರೆ ನೆಹರು ತಾರಾಲಯದ ಹಿರಿಯ ವಿಜ್ಞಾನಿಯಾಗಿರುವಂತಹ ಆನಂದ್ ಅವರು, ಅದನ್ನು ಕೂಡ ನೋಡೋಣ. ವಿಜ್ಞಾನಿಗಳು ಮತ್ತೊಂದು ಐತಿಹಾಸಿಕ ಸಾಧನೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಚಂದ್ರಯಾನ 3 ಬಳಿಕ ಇದೀಗ ಮತ್ತೆ ಸೂರ್ಯನ ಒಂದು ಅಧ್ಯಯನವನ್ನ ಮಾಡೋದಕ್ಕೆ ಆದಿತ್ಯ ಎಲ್ವನ್ ಅನ್ನುವಂತ ಒಂದು ಅಂದ್ರೆ ಎಲ್ವನ್ನ ಸೂರ್ಯನ ಎಲ್ವನ್ನ ಕಕ್ಷೆಗೆ ಒಂದು ಉಪಗ್ರಹವನ್ನ ಸೇರಿಸುವಂತ ಪ್ರಯತ್ನವನ್ನ ಇಸ್ರೋ ವಿಜ್ಞಾನಿಗಳು ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಇದು ಹೇಗೆ, ಇದರಿಂದ ಆಗುವಂತ ಲಾಭಗಳೇನು ದೇಶಕ್ಕೆ, ಮುಂದಿನ ದಿನಗಳಲ್ಲಿ ಇದರಿಂದ ಯಾವ ರೀತಿಯಾಗಿರುವಂತಹ ಸವಲತ್ತುಗಳನ್ನ ಈ ಒಂದು ಕೆಲಸದಿಂದ ದೇಶ ಪಡೆದುಕೊಳ್ಳಕ್ಕಾಗುತ್ತೆ ಅನ್ನುವಂಥದ್ರ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ವಿಜ್ಞಾನಿಯಾಗಿರುವಂತ ಆನಂದ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಚಂದ್ರಯಾನ 3 ಬಹಳ ಯಶಸ್ವಿ ಆಯಿತು, ಬಹಳಷ್ಟು ಖುಷಿ ಆಯಿತು, ಹೆಮ್ಮೆ ಆಯಿತು ನಾವೆಲ್ಲರೂ, ನಮಗೆಲ್ಲರಿಗೂ ಕೂಡ. ಈಗ ಮತ್ತೊಂದು ಹೆಜ್ಜೆಯನ್ನು ಮುಂದೆ ಇಡ್ತಾ ಇದ್ದೀವಿ. ಆದಿತ್ಯ ಎಲ್ವನನ್ನು ನಾಳೆ ಉಡಾವಣೆ ಇಸ್ರೋ ವಿಜ್ಞಾನಿಗಳು ಮಾಡ್ತಾ ಇದ್ದಾರೆ. ಸೂರ್ಯನನ್ನು ಅಧ್ಯಯನ ಮಾಡ್ತಾರಂತೆ, ಹೇಗೆ ಅಧ್ಯಯನ ಮತ್ತು ಯಾವ ಥರ? ಸರ್, ಸೂರ್ಯನನ್ನು ತಿಳ್ಕೊಳ್ಳೋದ್ರಲ್ಲಿ ಸಾಕಷ್ಟು ವಿಷಯಗಳಿದೆ. ಇದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಭಾರತೀಯ ಖಗೋಳ ಶಾಸ್ತ್ರಜ್ಞರು ತಮ್ಮ ಕ್ಷೇತ್ರದಲ್ಲಿ ಹಲವಾರು ಸಲಕರಣೆಗಳನ್ನ ತಯಾರು ಮಾಡಿ ಇಸ್ರೋ ವಿಜ್ಞಾನಿಗಳ ಸಹಾಯದಿಂದ ಅದನ್ನು ಬಾಹ್ಯಾಕಾಶಕ್ಕೆ ಉಡಾವಣೆಗೊಳಿಸ್ತಿದ್ದಾರೆ. ಈ ಉಪಕರಣಗಳ ಸಹಾಯದಿಂದ ಸೂರ್ಯನ ಬಗ್ಗೆ ಇನ್ನು ಬರುವ ವರ್ಷಗಳಲ್ಲಿ ಹಲವಾರು ಮಾಹಿತಿಗಳು ಬರುತ್ತೆ. ಅದರಿಂದ ಸೂರ್ಯನನ್ನು ಹೆಚ್ಚು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅದರಿಂದ ಸೂರ್ಯನ ಸಂಪರ್ಕದಲ್ಲಿರುವಂಥ ನಾವು ಆ ಸಂಪರ್ಕದಿಂದ ಉಂಟಾಗುವಂಥ ಹಲವು ವ್ಯತ್ಯಾಸಗಳನ್ನ ಬಗ್ಗೆ ಪೂರ್ವ ನಿಯೋಜಿತವಾಗಿ ತಿಳ್ಕೊಳ್ಳುವಂತಹ ಸಾಧ್ಯತೆಗಳಿರುತ್ತವೆ. ಅದರಿಂದ ಸಾಕಷ್ಟು ಸಮಸ್ಯೆಗಳಿಗೆ ಅಥವಾ
ಸಾಕಷ್ಟು ಮಾಹಿತಿಗಳು ನಮಗೆ ಲಭ್ಯವಾಗುತ್ತೆ. ಸರ್, ಈ ಒಂದು ಉಡ್ಡಯನ ಏನಿದೆ ಇದು L1 ಕಕ್ಷೆಗೆ ಹೋಗುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಸೊ ಈ ಒಟ್ಟಾರೆ ಪ್ರೊಸೆಸ್ ಅನ್ನು ಅಂದ್ರೆ ಭೂಮಿಯಿಂದ ನಾವು ಕಳಿಸ್ತೀವಿ, ಉಡಾವಣೆ ಮಾಡ್ತೀವಿ, L1 ಅನ್ನುವಂತ ಒಂದು ಪಾಯಿಂಟ್ಗೆ ಹೋಗಿ ಅದು ನಿಲ್ಲುತ್ತೆ, ಮತ್ತೆ ಈ ಪ್ರೊಸೀಜರು ಎಷ್ಟು ದೂರ ಇರುತ್ತೆ, ಇದೆಲ್ಲ ಎಲ್ಲವನ್ನು ಕೂಡ ಒಂದು ಪ್ರಾತ್ಯಕ್ಷಿಕೆ ಅಂದ್ರೆ ಡೆಮೋ ಮಾಡಿ ತೋರಿಸೋದಾದ್ರೆ ಹೇಗೆ ಸರ್ ಅಂತ ದಯವಿಟ್ಟು ನಮ್ಗೆ ಎಕ್ಸ್ಪ್ಲೈನ್ ಮಾಡಬಹುದು ನಮ್ಮ ವೀಕ್ಷಕರಿಗೆ. ಹೀಗೆ ಇಲ್ಲಿ ಉಪಗ್ರಹ ಉಡಾವಣೆಗೊಂಡ ನಂತರ ಇದಕ್ಕೆ PSLV ಉಡಾವಣಾ ನೌಕೆ ಏನಿದೆ ಅದನ್ನ ಉಪಯೋಗಿಸಿಕೊಂಡು ಬಾಹ್ಯಾಕಾಶಕ್ಕೆ ಸೇರಿಸಲ್ಪಡುತ್ತೆ. ಈ ರೀತಿ ಬಾಹ್ಯಾಕಾಶದಲ್ಲಿ ಭೂಮಿಯ ಸುತ್ತ ಇರುವಂತಹ ಕಕ್ಷೆಯಲ್ಲಿ ಸೇರಿಸದಂತಹ ಈ ಉಪಗ್ರಹ ಭೂಮಿಯನ್ನ ಸುತ್ತುವರಿತ ತನ್ನ ವೇಗವನ್ನೇ ಹೆಚ್ಚಿಸಿಕೊಳ್ಳುತ್ತೆ. ಭೂಮಿಯ ಗುರುತ್ವಾಕರ್ಷಣೆಯನ್ನೇ ಉಪಯೋಗಿಸಿಕೊಂಡು ಈ ವೇಗವನ್ನೇ ಹೆಚ್ಚಿಸಿಕೊಳ್ಳುವಂತ ಕಾರ್ಯತಂತ್ರವನ್ನು ಇಲ್ಲೂ ಕೂಡ ಅಳವಡಿಸಿಕೊಳ್ಳಲಾಗುತ್ತೆ. ಈ ರೀತಿ ವೇಗವನ್ನು ಹೆಚ್ಚಿಸ್ಕೊಳ್ತಾ ಕ್ರಮೇಣ ಭೂಮಿಯಿಂದ ದೂರ ಸರಿತಾ ಸುಮಾರು 15 ಲಕ್ಷ ಕಿಲೋಮೀಟರ್ ದೂರ ತಲುಪಿ ಈ L1 ಬಿಂದು ಏನಿದೆ ಆ ಪ್ರದೇಶವನ್ನ ಸೇರುತ್ತೆ. ಇಲ್ಲಿ ಸರಿಯಕ್ಕೆ ಸುಮಾರು 4 ತಿಂಗಳುಗಳ ಕಾಲ ಬೇಕಾಗುತ್ತೆ. ಇಲ್ಲಿ ತಲುಪದ ಮೇಲೆ ಈ ಕಕ್ಷೆಯಲ್ಲಿ ಈ L1 ಕಕ್ಷೆ ಸುತ್ತ ಇರುವಂತಹ ಕಕ್ಷೆಯಲ್ಲಿ ಇದು ಸುತ್ತುತ್ತಾ ಸೂರ್ಯನನ್ನ ವೀಕ್ಷಣೆ ಮಾಡ್ತಾ ಅದ್ರ ಬಗ್ಗೆ ಹಲವಾರು ಅಧ್ಯಯನಗಳನ್ನ ಕೈಗೊಳ್ಳುತ್ತೆ. ಅದೇ ರೀತಿ ಆಸ್ಪೆಕ್ಟ್ಸ್ ಅಂತ, ಪಾಪ ಅಂತ, ಮ್ಯಾಗ್ನೆಟೋಮೀಟರ್ಸ್, ಈ ಹಲವಾರು ಸಲಕರಣೆಗಳು ನಮಗೆ ಸೌರ ಕಣಗಳು ಏನಿದೆ ಸೋಲಾರ್ ಪಾರ್ಟಿಕಲ್ಸ್ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕಳಿಸುತ್ತೆ. ಆ ಪ್ರದೇಶದಲ್ಲಿ ಆಗುವಂತ ಕಾಂತೀಯ ಬದಲಾವಣೆಗಳೇನೇನಿದೆ ಅದರ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಳ್ತಾ ಹೋಗುತ್ತೆ. ಇದು ಭೂಮಿಯಿಂದ ಸುಮಾರು 15 ಲಕ್ಷ ಕಿಲೋಮೀಟರ್ ದೂರ ಬರುತ್ತೆ. ದೂರದಲ್ಲಿ ಇರುವಂತಹ ಈ L1 ಪ್ರದೇಶದಲ್ಲಿ ಆಡುತ್ತೆ. ಇದು 15 ಲಕ್ಷ ಕಿಲೋಮೀಟರ್ ತುಂಬಾ ದೂರ ಆದರೂ ಕೂಡ ಸೂರ್ಯನ ದೂರಕ್ಕೆ ಹೋಲಿಸಿದ್ರೆ ತುಂಬಾ ಕಡಿಮೆ. ಸೂರ್ಯನ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಭೂಮಿಯಿಂದ ಸ್ವಲ್ಪ ದೂರದಲ್ಲಿ ಬಂದು ಸೂರ್ಯನನ್ನ ವೀಕ್ಷಣೆ ಮಾಡ್ತಾ ಅಧ್ಯಯನ ಮಾಡುವಂತ ಒಂದು ಉಪಗ್ರಹ ಆಗುತ್ತೆ. ಇದಿಷ್ಟು ಹಿರಿಯ ವಿಜ್ಞಾನಿಯಾಗಿರುವಂತಹ ಆನಂದ್ ಅವರ ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಆಶಿಕ್ ಮುಲ್ಕಿ, News 18 ಬೆಂಗಳೂರು. ಸೂರ್ಯಯಾನಕ್ಕೆ ರಾಜಕೀಯ ಗಣ್ಯರು ಕೂಡ ವಿಶ್ ಮಾಡಿದ್ದಾರೆ. ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು, ಈಶ್ವರಪ್ಪನವರು, ಹಾಗೆ ಶಾಸಕ ಮಹೇಶ್ ತೆಂಗನಕಾಯಿ ಅವರು ಏನ್ ಮಾತನಾಡಿದಾರೆ ನೋಡೋಣ. ಆದಿತ್ಯ L1 ಕೂಡ ಇವತ್ತು ಯಾವ ಸೂರ್ಯನ ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ದೂರ ಕ್ರಮಿಸಿ ಸೂರ್ಯನ ಮೇಲ್ಪದನನ್ನು ಯಾವ ರೀತಿಯಾಗಿ ನೋಡುವಂಥದ್ದನ್ನು ಚಿತ್ರವನ್ನು ರವಾನೆ ಮಾಡ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ನಾನು ವಿಶೇಷವಾಗಿ ಇಸ್ರೋ ಮತ್ತು IAA ಅಧಿಕಾರಿಗಳಿಗೆ, ಎಲ್ಲ ವಿಜ್ಞಾನಿಗಳಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆದಿತ್ಯ L1 ಕೂಡ ಇವತ್ತು ಯಶಸ್ವಿ ಆಗ್ತೈತೆ ಅನ್ನುವಂಥ ಸಂಪೂರ್ಣವಾದಂಥ ಭರವಸೆ ನಮಗಿದೆ. ದೇಶದ ಹೆಗ್ಗಳಿಕೆಯನ್ನು ನಡೆಸುವಂಥ ನಿಟ್ಟಿನಲ್ಲಿ, ದೇಶದ ಹೆಗ್ಗಳಿಕೆಯನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಆದಿತ್ಯ L1 ಕೂಡ ಯಶಸ್ವಿ ಆಗ್ತೈತೆ ಅನ್ನುವಂಥ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಮತ್ತೊಮ್ಮೆ ಎಲ್ಲ ವಿಜ್ಞಾನಿಗಳಿಗೆ, ಇಸ್ರೋ ವಿಜ್ಞಾನಿಗಳಿಗೆ, IAA ವಿಜ್ಞಾನಿಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ಆಲ್ ದ ಬೆಸ್ಟ್ ಆದಿತ್ಯ. ಇವತ್ತು ಚಂದ್ರಯಾನ 2ನೇ ಸಫಲತೆ ಆದಮೇಲೆ ಇವತ್ತು ಸೂರ್ಯಯಾನದ ಕಡೆ ಇಸ್ರೋ ಅವರು ಅವರ ಒಂದು ಪಯಣ ನಡೆಸಿದ್ದಾರೆ ಅಂದರೆ ಇವತ್ತು ಬಹಳ ಹೆಮ್ಮೆಯ ವಿಷಯ. ಇದು ನಮ್ಮ ದೇಶದ ವೈಜ್ಞಾನಿಕ ಮನೋಭಾವನೆ ಮತ್ತು ನಮ್ಮ ವಿಜ್ಞಾನಿಗಳ ಒಂದು ಪರಿಶ್ರಮಕ್ಕೆ ಒಂದು ದೊಡ್ಡ ಹೆಜ್ಜೆಯಾಗಿದೆ. ಆದ್ದರಿಂದ ನನ್ನ ಪರವಾಗಿ ಮತ್ತು ಸಮಸ್ತ ಕನ್ನಡಿಗರ ಪರವಾಗಿ, ಎಲ್ಲರ ಪರವಾಗಿ ಕೂಡ ನಾನು ಅವರಿಗೆ ಶುಭಾಶಯಗಳನ್ನು ನಾನು ಕೋರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇದರಲ್ಲೂ ಕೂಡ ಅವರು ಯಶಸ್ವಿ ಆಗ್ತಾರಂತ ಯಾವುದೇ ರೀತಿಯಾದಂಥ ಸಂದೇಹ ನನಗಿಲ್ಲ. ನಾ ಸೂರ್ಯಯಾನಕ್ಕೆ ರಾಯಚೂರಿನ ನಿವಾಸಿಗಳು ಕೂಡ ಶುಭ ಕೋರಿದ್ದಾರೆ ನೋಡೋಣ. ಮೊನ್ನೆ ತಾನೇ ಚಂದ್ರಯಾನಕ್ಕೆ ನಮ್ಮ ದೇಶದ ಇದನ್ನ ಉಡಾವಣೆ ಮಾಡಿದ್ದಾರೆ, ಅದು ಯಶಸ್ವಿ ಆಗಿದೆ. ಈಗ ಮತ್ತೆ ತಾನೇ ನಮ್ಮ ದೇಶದ ಒಂದು ಇನ್ನೊಂದು ಯಶಸ್ವಿಯಾಗಿ ಸೂರ್ಯಯಾನಕ್ಕೆ ಉಡಾವಣೆ ಮಾಡ್ತಾ ಇದ್ದಾರೆ. ಅದು ಯಶಸ್ವಿ ಆಗಲಿ ಅಂತೇಳಿ ನಾನು ಗುರು ರಾಘವೇಂದ್ರ ಸ್ವಾಮಿಯಲ್ಲಿ ನಾನು ಬೇಡಿಕೊಳ್ತಾ ಇದ್ದೇನೆ. ಸೂರ್ಯಯಾನವನ್ನು ಇಂದು ಮಾಡ್ತಾ ಇದ್ದಾರೆ, ಅದಕ್ಕೆ ಶ್ರೀ ಗುರುಗಳ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ನಮ್ಮ ಭಕ್ತರಲ್ಲಿ ನಂಬಿಕೆ ಇದೆ. ಅದು ಸಹ ಸೂರ್ಯಗ್ರಹಣ ಸೂರ್ಯ ಇದನ್ನು ಸಹ ಯಾನವು ಸಹ ಅತ್ಯಂತ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿದೆ ಅಂತ ಕೇಳ್ಕೊಳ್ತಾ ಇದ್ದೇವೆ. ವಿಜ್ಞಾನಿಗಳಿಗೆ ತಮ್ಮ ಕೃಪಾ ಕಟಾಕ್ಷ ಇರಲಿ ಅಂತೇಳಿ ಈ ಗುರು ರಾಘವೇಂದ್ರಗಳ ಪಾದರವಿಂದಗಳಿಗೆ ಸ್ಮರಿಸುತ್ತಾ
ಬೇಡ್ಕೊಳ್ತಾ ಇದ್ದೀವಿ. ಇವತ್ತು ನಮ್ಮ ದೇಶದಲ್ಲಿ ಇಸ್ರೋ ಕಡೆಯಿಂದ ಚಂದ್ರಯಾನಕ್ಕೆ ಮಾಡಿದರೆ ಯಶಸ್ವಿಯಾಗಿದೆ ವಿಜ್ಞಾನಿಗಳಿಗೆ, ಅದಕ್ಕೆ ಒಂದು ದೇವ್ರ ಕೃಪೆ ಅಂದರೆ ರಾಯರ ಕೃಪೆ ದೇವ್ರ ಇದು ಇರಲೇಬೇಕು ನಮಗೆ. ಅದೇ ರೀತಿ ಇವತ್ತು ಸೂರ್ಯಯಾನಕ್ಕೂ ಮಾಡ್ತಾ ಇದ್ದಾರೆ, ಅದು ಸಹ ಯಶಸ್ವಿಯಾಗಿ ನಡೆದೇ ನಡೆಯುತ್ತೆ. ನಮ್ಮ ರಾಯರ ಕೃಪೆ ಇದ್ದೇ ಇದೆ, ವಿಜ್ಞಾನಿಗಳ ಮೇಲೆ ಚೆನ್ನಾಗಿ ಅವ್ರದ್ದು ಒಂದು ಪ್ರಭಾವ ಇದೆ, ಅವರ ಆಶೀರ್ವಾದ ಇದೆ, ಅದು ನಡೆಸ್ಕೊಂಡು ಹೋಗ್ತಾರೆ ರಾಯರು. ಬೇರೆಯವರ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗಿಂತ ನಮ್ಮ ದೇಶ ಹೆಸರು ಬಹಳ ಕೀರ್ತಿವಂತ ಆಗ್ತಾ ಇದೆ. ಅದೇ ರೀತಿ ನಾವೀಗ ಸೂರ್ಯಯಾನದ ಬಗ್ಗೆ ಯೋಚಿಸ್ತಾ ಇದ್ದೇವೆ, ಅದರ ಅದರದ್ದು ಅದು ಯಶಸ್ವಿ ಮುಂದೆ ಇದಕ್ಕಿಂತ ಚಂದ್ರಯಾನಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಆಗಲಿ ಅಂತ ಇಸ್ರೋದ ಮತ್ತೊಂದು ಸಾಹಸ ಅದು ಸೂರ್ಯನ ಶಿಕಾರಿ. ಅದರ ವಿಶೇಷತೆ, ಅದರ ಪ್ರಾಮುಖ್ಯತೆ, ಅದರ ಮಹತ್ವ ಮತ್ತೆ ಇದರ ಪ್ರಮುಖ ಚಾಲೆಂಜಸ್ ಏನೇನಿದ್ದಾವೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಮತ್ತೆ ವಿಶ್ಲೇಷಣೆ ನಿಮ್ಮ ಮುಂದೆ ಇರುತ್ತೆ. ಬಿಕಾಸ್ ನಮ್ಮ ಜೊತೆ ಇಸ್ರೋದ ವಿಜ್ಞಾನಿಗಳು ಜಾಯ್ನ್ ಆಗ್ತಾರೆ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.